ನಮಸ್ಕಾರ ವೀಕ್ಷಕರೇ ಟಿ ವಿ ಡಾಕ್ಟರ್ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ದೇಶದಲ್ಲಿ ಈಗ ಎರಡು ಲಸಿಕಾ ಅಭಿಯಾನಗಳು ನಡೀತಾ ಇದೆ ವಿಶ್ವದ ಅತಿ ದೊಡ್ಡ ಲಸಿಕಾ ಅಭಿಯಾನ ಅಂತಂದರೆ ಕೋವಿಡ್ ಲಸಿಕಾ ಅಭಿಯಾನ ಇದು ಅತ್ಯಂತ ಯಶಸ್ವಿಯಾಗಿ ರಾಜ್ಯದಲ್ಲಿ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಈ ಮಕ್ಕಳಿಗೋಸ್ಕರ ಪ್ರತಿ ವರ್ಷ ನಡೆಸುವಂತಹ ಪಲ್ಸ್ ಪೋಲಿಯೋ ಲಸಿಕೆ ಕೂಡ ಲಸಿಕಾ ಅಭಿಯಾನ ಕೂಡ ಈಗ ನಾಳೆ ನಡೀತಾ ಇದೆ ಇದಕ್ಕೋಸ್ಕರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ ಕೋವಿಡ್ ಲಸಿಕೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಆದರೆ ಇದು ಪಲ್ಸ್ ಪೋಲಿಯೋ ಲಸಿಕೆ ಐದು ವರ್ಷದ ವಯೋಮಿತಿಯೊಳಗಿನ ಮಕ್ಕಳಿಗೋಸ್ಕರ ಪ್ರತಿ ವರ್ಷ ನಡೆಸುವಂತದ್ದು ಪೋಲಿಯೋದಿಂದ ದೂರ ಇಡೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಪಾಲುದಾರರೊಂದಿಗೆ ನಡೆಸುವಂತಹ ರಾಷ್ಟ್ರೀಯ ಲಸಿಕಾ ಅಭಿಯಾನದ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಅನ್ನೋ ವಿಚಾರದ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಆಗಮಿಸಿದ್ದಾರೆ ಲಸಿಕಾ ಅಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಲಸಿಕಾ ಅಧಿಕಾರ ಡಾಕ್ಟರ್ ಸಿರಾಜ್ ಮದನಿ ಅವರು ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರಿಗ ಎರಡು ಲಸಿಕಾ ಅಭಿಯಾನಗಳು ಒಂದು ಕೋವಿಡ್ ಲಸಿಕಾ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಬಹಳ ವ್ಯವಸ್ಥಿತವಾಗಿ ನಡೀತಾ ಇರುವಂಥ ಅಭಿಯಾನ ಇದರ ಜೊತೆಯಲ್ಲಿ ಮಕ್ಕಳ ಆರೋಗ್ಯ ರಕ್ಷಣೆಗಾಗಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವಂತಹ ಒಂದು ಮಹತ್ವದ ಒಂದು ಅಭಿಯಾನ ನಾಳೆ ನಡೀತಾ ಇದೆ ಸೊ ಇದಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಸುಮಾರು ಎರಡು ತಿಂಗಳಿಂದ ನಾವು ಪ್ಲಾನಿಂಗ್ ಮಾಡಿಕೊಂಡಿದ್ದೀವಿ ಅದಕ್ಕೆ ಮೈಕ್ರೋ ಮೈಕ್ರೋಪ್ಲಾನ್ ಅಂತೀವಿ ಮೈಕ್ರೋ ಅಲ್ಲಿ ಮ್ಯಾನ್ ಪವರ್ ಮೈಕ್ರೋ ಪ್ಲಾನ್ ಮತ್ತು ಕೋಲ್ಡ್ ಚೈನ್ ಮೈ ಪ್ಲಾನ್ ಹಾಗೂ ಕೋಲ್ಡ್ ಮೈಕ್ರೋ ಪ್ಲಾನ್ ಲಾಜಿಸ್ಟಿಕ್ಸ್ ಪ್ಲಾನ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಈ ಸರಿ ಮಾತ್ರ ಕೋವಿಡ್ ಬಿಹೇವಿಯರ್ ಕೋವಿಡ್ ನೈನ್ಟೀನ್ ಬಿಹೇವಿಯರ್ ಅದಕ್ಕೆ ಏನು ಪ್ರಿವೆನ್ಷನ್ ತೊಗೋಬೇಕು ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆದರೆ ಮ್ಯಾನ್ ಪವರ್ ಅಂದರೆ ಸುಮಾರು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎರಡು ಸಾವಿರದ ತೊಂಬತ್ತ್ಮೂರು ಲಸಿಕಾ ಕೇಂದ್ರಗಳು ಮಾಡಿದ್ದೀವಿ ನಾವು ಅದಕ್ಕೆ ಹ್ಯೂಮನ್ ರಿಸೋರ್ಸಸ್ ಹೆಚ್ ಆರ್ ಒಂದು ಬೂತ್ಗೆ ನಾಲ್ಕು ಲಸಿಕಾ ಯಾರು ಟ್ರೈನಿಂಗ್ ಕೊಟ್ಟಿದ್ದೀವಿ ಬೇಸಿಕ್ ಲೆವೆಲ್ ಬೇಸಿಕ್ ರೂಟ್ ಲೆವೆಲಲ್ಲಿ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ ಟ್ರೈನಿಂಗಲ್ಲಿ ಯಾರ್ಯಾರು ಜವಾಬ್ದಾರಿ ನಾಲ್ಕು ವರ್ಕರ್ಸ್ದು ನಮ್ಮ ವರ್ಕರ್ಸ್ ಯಾರು ಆಶಾ ವರ್ಕರ್ಸು ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಫೀಮೇಲು ಕ್ರಿಯಾ ಮಹಿಳಾ ಆರೋಗ್ಯ ಸಹಾಯಕಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯವರು ಹಾಗೂ ನರ್ಸಿಂಗ್ ಸ್ಟೂಡೆಂಟ್ಸು ಮತ್ತು ಎಲ್ಲರೂ ಇದಕ್ಕೆ ಬೇಸಿಕ್ ಗ್ರಾಸ್ ರೂಟ್ ಲೆವೆಲಿಂದ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ನಾವು ಟ್ರೈನಿಂಗ್ ಕೊಟ್ಟಿದ್ವಿ ಅವರಿಗೆ ಅಂದರೆ ಈ ಪಲ್ಸ್ ಪೋಲಿಯೋ ಒಂದು ಈ ಅಭಿಯಾನ ಕೋವಿಡ್ ಲಸಿಕಾ ಅಭಿಯಾನಕ್ಕೂ ಕೂಡ ಹೆಚ್ಚು ರೀತಿಯಲ್ಲಿ ಅನುಕೂಲ ಆಗಿದೆ ಅಂತ ಅಂದರೆ ಆ ಮಾದರಿಯಲ್ಲೇ ಲಸಿಕಾ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇರೋದ್ರಿಂದ ಇದೊಂದು ತರಬೇತಿ ಅಂದರೆ ಟ್ರೈನ್ಡ್ ಒಂದು ವ್ಯವಸ್ಥೆ ಒಂದು ಸಜ್ಜಾಗಿರುವಂಥ ವ್ಯವಸ್ಥೆ ಅಂತ ಒಂದು ಜನರು ಮಾತಾಡ್ಕೊಳ್ಳುವಂಥದ್ದು ಹೌದು ಕೋವಿಡ್ದು ಲಸಿಕೆ ಆವಾಗಲೇ ಶುರುವಾಗಿದೆ ಸುಮಾರು ನಮ್ಮದು ಹನ್ನೆರಡು ದಿವಸದಿಂದ ನಾವು ಲಸಿಕಾ ಹಾಕ್ತಾ ಇದ್ದೀವಿ ಈ ಪಲ್ಸ್ ಪೋಲಿಯೋಗೋಸ್ಕರ ನಾಳೆಯಿಂದ ಅದು ಸ್ಟಾಪ್ ಮಾಡ್ತಾ ಇದ್ದೀವಿ ನಾಲ್ಕು ದಿವಸ ಸ್ಟಾಪ್ ಮಾಡ್ತೀವಿ ಬರೀ ಪಲ್ಸ್ ಪೋಲಿಯೋ ಮೇಲೆ ಜಾಸ್ತಿ ನಮಗೆ ಕಾರ್ಯಕರ್ತರು ಬೇಕಾಗಿರೋದ್ರಿಂದ ನಾವು ಆ ಪ್ರೋಗ್ರಾಮ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೀವಿ ನಾಳೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪಾಜಿ ಅವರು ನಾಳೆ ಲಾಂಚ್ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಸಚಿವರು ಸುಧಾಕರ್ ಸಾರು ಲಾಂಚ್ ಮಾಡ್ತಾರೆ ಡಿಸ್ಟಿಕ್ಟ್ ಲೆವೆಲಲ್ಲಿ ಜಿಲ್ಲಾ ಸಚಿವರು ಯಾರಿರ್ತಾರೆ ಇದು ಎಲ್ಲ ಬರೀ ನಮ್ಮದು ಮಾತ್ರ ಅಲ್ಲ ಇದು ಪೊಲಿಟಿಕಲ್ ಇನ್ವಾಲ್ವ್ಮೆಂಟು ಇದೆ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಅಂದರೆ ಗ್ರಾ ಗ್ರಾಮ ಪಂಚಾಯಿತಿ ಲೆವೆಲಿಂದ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿ ಲೆವೆಲ್ಲು ಮತ್ತು ಎಲ್ಲ ಎಮ್ ಎಲ್ ಎಗಳು ಎಮ್ ಪಿಗಳು ಎಮ್ ಎಲ್ ಸಿಗಳು ಎಲ್ಲ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆ ಮತ್ತೆ ಅದರ್ ಡಿಪಾರ್ಟ್ಮೆಂಟ್ಸ್ ನಾ ಬರಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಅಲ್ಲ ಇದು ಅದರ್ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ಮೆಂಟ್ ಇದಾರೆ ಇದರಲ್ಲಿ ಪಂಚಾಯತಿ ರಾಜ್ ಇರ್ಬೋದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತೆ ವುಮೆನ್ ಅಂಡ್ ಚೈಲ್ಡ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ನಮ್ಗೆ ಡಿಟಿ ಎಫ್ ಐ ಅಂತ ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಂತ ಇರುತ್ತೆ ಆ ಜಿಲ್ಲಾ ಅಧಿಕಾರಿ ಅದಕ್ಕೆ ಚೇರ್ಮೆನ್ ಆಗಿರ್ತಾರೆ ನಾವು ಇಂಟರ್ ಸೆಕ್ಟರಲ್ ಡಿಪಾರ್ಟ್ಮೆಂಟ್ ಗೆ ಕರೆಬಿಟ್ಟು ಒಂದು ಮೀಟಿಂಗ್ ಮಾಡಿರ್ತೀವಿ ಮೀಟಿಂಗ್ ಅಲ್ಲಿ ಎಲ್ಲಾ ವ್ಯವಸ್ಥೆನ ಡಿಸ್ಕಶನ್ ಆಗಿರುತ್ತೆ ಏನೇನು ಬೇಕು ಎಕ್ಸಾಂಪಲ್ ನಮಗೆ ಟ್ರಾನ್ಸ್ಪೋರ್ಟ್ ಈ ಅಭಿಯಾನ ನಡೆಸಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಬೇಕಾಗಿರುತ್ತೆ ಹ್ಯೂಮನ್ ರಿಸೋರ್ಸ್ ಬೇಕಾಗಿರುತ್ತೆ ಅದೆಲ್ಲ ಸಿದ್ಧತೆ ಪಡೆಯೋಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಜೊತೆಲಿ ಡಿಸ್ಕಷನ್ ಮಾಡಿಬಿಟ್ಟು ಏನು ವ್ಯವಸ್ಥೆ ಮಾಡಬೇಕು ಮಾಡಿದ್ದೀವಿ ಓಕೆ ಈ ಪಲ್ಸ್ ಪೋಲಿಯೋ ಲಸಿಕೆ ಪ್ರತಿ ವರ್ಷ ಕೂಡ ನಡೆಯುವಂಥದ್ದು ವಾಡಿಕೆ ಈ ಬಾರಿ ಅಂದರೆ ಪ್ರತಿ ವರ್ಷ ಎರಡು ಬಾರಿ ನಡ್ ನಡೆಸುವಂಥ ಒಂದು ಪದ್ಧತಿ ಒಂದು ಸಂಪ್ರದಾಯ ಒಂದು ರಿವಾಜ್ ಇರುವಂಥದ್ದು ನಾವು ನೋಡ್ತೇವೆ ಈ ಬಾರಿ ಎಷ್ಟು ಸರಿ ಒಂದೇ ಸರಿ ನಡೆಯುತ್ತಾ ಎರಡು ನಡೆಯುತ್ತಾ ಯಾವ ರೀತಿ ನೀವು ಕಾರ್ಯತಂತ್ರ ರೂಪಿಸಿದ್ದೀರಾ ಅಂತ ನಮ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಡೇಟ್ ಲೈನ್ಸ್ ಹದಿನೇಳನೇ ತಾರೀಕು ಡೇಟ್ ಕೊಟ್ಬಿಟ್ಟಿದ್ರು ಮತ್ತೆ ಇದು ಕೋವಿಡ್ ನೈನ್ಟೀನ್ ಲಸಿಕೆ ಅಭಿಯಾನ ಸ್ಟಾರ್ಟ್ ಆಗೋದ್ರಿಂದ ಇದು ಪೋಸ್ಟ್ ಪೋನ್ ಆಯ್ತು ಒಂದೇ ಇದು ಕೊಟ್ಟಿದ್ದಾರೆ ಒಂದೇ 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 ಬಾರಿ ಮಕ್ಕಳು ಐದು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಕೂಡ ಲಸಿಕೆ ಹಾಕಬಹುದು ಓಕೆ ಅಂದರೆ ಈಗ ಒಂದು ಈ ಹುಟ್ಟಿದ ಮಕ್ಕಳಿಂದ ಹಾಕ್ಸ್ಬೋದು ಅಥವಾ ಎಷ್ಟು ವಯೋಮಿತಿ ಅಂದ್ರೆ ಐದು ವರ್ಷದ ಒಳಗಿನ ವಯೋಮಿತಿ ಮತ್ತು ನವಜಾತ ಶಿಶುಗಳ ವಿಚಾರಕ್ಕೆ ಬಂದಾಗ ಎಷ್ಟು ಅದಕ್ಕೇನಾದರೂ ಬಹಳ ಒಳ್ಳೆ ಕ್ವಶನ್ ಕೇಳಿದ್ದೀರಾ ಅದು ಹುಟ್ಟು ಮಗುವಿಂದ ರೈಟ್ ಹ್ಞೂ ಆವಾಗಿಂದ ಐದು ವರ್ಷ ಒಳಗಡೆ ಎಲ್ಲ ಮಕ್ಕಳಿಗೂ ಹಾಕ್ಸ್ಬೇಕು ಹ್ಞೂ 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 ಅಂದ್ರೆ ಇದು ಯಾರು ಕೂಡ ಇದನ್ನ ಮಿಸ್ ಮಾಡ್ಕೊಂಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮಾಡ್ಕೋಬಾರ್ದು ಅಂದರೆ ಈ ಲಸಿಕಾ ಅಭಿಯಾನದಲ್ಲಿ ಅಂದರೆ ಈ ಬಾರಿ ವಿಶೇಷವಾಗಿ ನಾಳೆ ಇಡೀ ರಾಜ್ಯಾದ್ಯಂತ ಎಲ್ಲ ನಗರ ಪ್ರದೇಶಗಳು ಗ್ರಾಮೀಣ ಭಾಗದಲ್ಲೂ ಕೂಡ ಇದನ್ನು ನೀವು ಮಾಡ್ತಾ ಇದ್ದೀರಾ ಇದಕ್ಕೆ ಒಂದು ಸೂಕ್ತ ರೀತಿಯಲ್ಲಿ ಅಂದರೆ ಒಂದು ಜನರಿಗೆ ಒಂದು ಮಾಹಿತಿ ಕೊಡುವಂಥದ್ದು ಮಾಹಿತಿ ಒಂದು ಪ್ರಚಾರ ಆಂದೋಲನ ನಡೆಸುವಂಥದ್ದು ಅದನ್ನು ಯಾವ ರೀತಿ ನೀವು ಮಾಡಿದಿರ ಈವರೆಗೆ ಯಾಕೆ ಅಂತಂದ್ರೆ ಇದೆಲ್ಲರಿಗೂ ತಲುಪಬೇಕು ಲೋಸ ಏನು ಪೋಲಿಯೋ ಮುಕ್ತ ಒಂದು ದೇಶ ಆಗಬೇಕು ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಕೂಡ ಆಗಿರುವಂಥದ್ದು ಮತ್ತೆ ರಾಷ್ಟ್ರೀಯ ಲಸಿಕಾ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿರುವಂಥದ್ದು ಅದಕ್ಕೆ ಪಲ್ಸ್ ಪೋಲಿಯೋ ಕೂಡ ಒಂದು ಮಹತ್ವ ಒಂದು ಉದಾಹರಣೆ ಆಗಿದೆ ಸೊ ಮಾಹಿತಿ ಮತ್ತೆ ಚಟುವಟಿಕೆ ಯಾವ ರೀತಿ ಎಲ್ಲಾರ್ಗು ಗ್ರಾಮ ಪಂಚಾಯತಿ ಲೆವೆಲ್ ನಾವು ಎಲ್ಲಾ ಮೀಡಿಯಾದವ್ರಿಗೆ ಪೇಪರ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಟಿವಿ ಇರ್ಬೋದು ಮತ್ತೆ ಗ್ರಾಮ ಪಂಚಾಯತ್ಗಳಲ್ಲಿ ಟಾಮ್ ಟಾಮ್ ಇರ್ಬೋದು ಎಲ್ಲಾ ಕಡೆಯಿಂದನೂ ನಾವು ಎಲ್ಲರಿಗೂ ಇನ್ಫಾರ್ಮೇಶನ್ ಹೋಗಿದೆ ಆಮೇಲೆ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಅಂದ್ರೆ ಆಶಾ ವರ್ಕರ್ಸ್ ಕಾರ್ಯಕರ್ತ ಏನಿದ್ದಾರೆ ಅವರಿಂದ ಅಂಗನವಾಡಿ ಟೀಚರ್ಸ್ ಇಂದ ನಮ್ಮ ಕ್ರಿಯಾ ಮಹಿಳಾ ಆರೋಗ್ಯ ಸಹಾಯಕಿಯಿಂದ ಎಲ್ಲರಿಗೂ ತಲುಪಿಸಿದೆ ಓಕೆ ಈ ಲಸಿಕಾ ಕೇಂದ್ರ ಅಂದ್ರೆ ಹೇಗಿರುತ್ತೆ ಅದು ಯಾವ ರೀತಿ ಈ ಈ ಬಾರಿ ಕೋವಿಡ್ ಒಂದು ಸಂಕಷ್ಟ ಪರಿಸ್ಥಿತಿ ಇರೋ ಈ ಸಂದರ್ಭದಲ್ಲಿ ಏನ್ ಯಾವ ರೀತಿ ವಿಶೇಷವಾಗಿ ಏನು ಒಂದು ಸೌಲಭ್ಯಗಳನ್ನ ಮತ್ತೆ ಯಾವ ರೀತಿ ನೀವು ಸಜ್ಜುಗೊಳಿಸಿದ್ದೀರಾ ಅಂತ ಒಂದು ಬೂತ್ ಅಂತ ಮಾಡಿರ್ತೀವಿ ನಾವು ಲಸಿಕೆ ಕೇಂದ್ರ ಅಂತ ಲಸಿಕೆ ಕೇಂದ್ರದಲ್ಲಿ ನಾಲ್ಕು ಕಾರ್ಯಕರ್ತರು ಇರ್ತಾರೆ ಅದರಲ್ಲಿ ಅವ್ರಿಗೆ ಟ್ರೈನಿಂಗ್ ಗ್ರಾಸ್ ರೂಟ್ ಲೆವೆಲ್ ಇಂದಾನು ಟ್ರೈನಿಂಗ್ ಕೊಟ್ಟಿರ್ತೀವಿ ಆ ಟ್ರೈನಿಂಗ್ ಏನಂದ್ರೆ ಒಬ್ರು ಲಸಿಕಾ ಪೋಲಿಯೋ ಹನಿ ಹಾಕೋದು ಒಬ್ರು ಟ್ಯಾಲಿ ಶೀಟ್ ಟ್ಯಾಲಿ ಶೀಟ್ ಮಾರ್ಕ್ ಮಾಡೋದು ಒಬ್ರು ಕ್ರೀ ಬೆಳ್ಳು ಲೆಫ್ಟ್ ಫಿಂಗರ್ ಅಂತೀವಿ ಲೆಫ್ಟ್ ಲಿಟಲ್ ಫಿಂಗರ್ ಅಂತೀವಿ ನಾವು ಕ್ರೀ ಬೆಳ್ಳಲ್ಲಿ ಇಂಕ್ನ ಇನ್ನೆಡೆಬಲ್ ಇಂಕ್ ಅಂತ ಏನು ಹೇಳ್ತೀವಿ ಅದರಿಂದ ಮಾರ್ಕ್ ಮಾಡೋದು ಇನ್ನೊಬ್ರು ನಾಲ್ಕನೇ ಅವ್ರದ್ದು ಕೆಲಸ ಏನಂದ್ರೆ ಅವರು ಈ ಇದು ಯಾವ್ತರ ನೆಕ್ಸ್ಟ್ ಡೇಟ್ ಇಮ್ಯುನೇಷನ್ ರೋಟೀನ್ ಇಮ್ಯುನೇಷನ್ ಅಂತ ಏನಿದೆ ಅದ್ ಮಾತ್ರ ಮಿಸ್ ಮಾಡಬಾರ್ದು ಮಿಸ್ ಮಾಡಬಾರ್ದು ಅಂದ್ರೆ ಯಾಕಂದ್ರೆ ಪೋಲಿಯೋ ಡ್ರಾಪ್ಸ್ ಆಗ್ಬಿಡ್ತು ನಮ್ದು ಇಮ್ಯುನೇಷನ್ ಮುಗೀತು ಅನ್ಕೋತಾರ ಸ್ವಲ್ಪ ಜನ ಅದಕ್ಕೆ ಆತರ ಮಾಡ್ಕೋಬಾರ್ದು ಅಂತ ಅವ್ರಿಗೆ ಒಬ್ರು ಐ ಸಿ ಹೇಳಕ್ಕೆ ನೆಕ್ಸ್ಟ್ ಡೇಟ್ ಇಮ್ಯುನೇಷನ್ದು ನಿಮ್ದು ಯಾವಾಗ ಬರುತ್ತೆ ಅಂತ ತಿಳ್ಸಕ್ಕೆ ಒಬ್ರಿಗೆ ನಿಲ್ಸಿರ್ತೀವಿ ಆಮೇಲೆ ಪೋಲಿಯೋ ಏನಕ್ಕೆ ಹಾಕ್ತಾ ಇದೀವಿ ನಾವು ಆ ಲಸಿಕೆ ಇದ್ರಲ್ಲಿ ಕೇಂದ್ರದಲ್ಲಿ ಯಾವ ಮಾಹಿತಿ ಕೊಡಬೇಕು ಅದು ಕೊಟ್ಟಿರ್ತೀವಿ ಕ್ರಮಗಳು ಏನು ಕೈಗೊಂಡಿದ್ದಾರೆ ಈ ಬಾರಿ ಕೋವಿಡ್ ಪರಿಸ್ಥಿತಿ ಅದರಲ್ಲಿ ಮಾಸ್ಕ್ ಇಂಪಾರ್ಟೆಂಟ್ ಆಗಿ ನಾವು ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಮಾಸ್ಕ್ ಧರಿಸಬೇಕು ಮತ್ತೆ ಆರ್ ಸಿಕ್ಸ್ ಫೀಟ್ ಆರ್ ಗಜ ಅಂತ ಏನ್ ಹೇಳ್ತೀವಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಆಮೇಲೆ ಸ್ಯಾನಿಟೈಸರ್ ಹ್ಯಾಂಡ್ ವಾಶ್ ಸೋಪ್ ಸೋಪಾತ್ ಇಂದ ಹ್ಯಾಂಡ್ ವಾಶ್ ಮಾಡಬಹುದು ಇಲ್ಲ ಸ್ಯಾನಿಟೈಸರ್ ಯೂಸ್ ಮಾಡಬಹುದು ಎಲ್ಲ ಕಡೆ ವ್ಯವಸ್ಥೆ ಮಾಡಿದ್ರೆ ಮಾಡಿದೀವಿ ಆಮೇಲೆ ಕೊರೋನಾ ಪಾಸಿಟಿವ್ ಅಕಸ್ಮಾತ್ ಮನೆಯಲ್ಲಿ ಇದ್ರೆ ಆ ಮಕ್ಕಳಿಗೆ ಅಲ್ಲಿ ಕೇಂದ್ರಕ್ಕೆ ಕರ್ಕೊಂಡು ಬರಬೇಡಿ ಅಂತಾನು ತಿಳಿಸಿ ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ನಾವು ಮಾಡಿದ ದಿವಸ ಅಭಿಯಾನ ನಡೆಯುತ್ತದೆ ನಾವು ಅವ್ರಿಗೆ ಮನೆ ಮನೆ ಭೇಟಿ ಮಾಡುವಾಗ ಲಸಿಕೆನ ಇದ್ ಮಾಡಿ ಈ ಕೋವಿಡ್ ಲಸಿ ಅಂದ್ರೆ ಈ ಪಲ್ಸ್ ಪೋಲಿಯೋ ನಮ್ಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಒಂದು ಪ್ರಕರಣ ಕಡೆಯದಾಗಿ ಕಂಡು ಬಂದಿದ್ದು ಆನಂತರ ಬಂದಿಲ್ಲ ಸುಮಾರು ಒಂದು ದಶಕ ಮೀರಿ ನಾವು ಮುನ್ನಡೆ ಸಾಧಿಸಿದ್ದೀವಿ ಬಹುತೇಕ ನಾವು ಪೋಲಿಯೋ ಮುಕ್ತ ಆಗುವ ನಿಟ್ಟಿನಲ್ಲಿ ಸಾಗಿದ್ದೀವಿ ಇಷ್ಟಾದರೂ ಏನಕ್ಕೆ ಇನ್ನೂ ಪೋಲಿಯೋ ಲಸಿಕೆ ಹಾಕ್ಸ್ಬೇಕು ಹನಿ ಹಾಕ್ಸ್ಬೇಕು ಅಂತ ಜನಸಾಮಾನ್ಯರಲ್ಲಿ ಇದೊಂದು ಪ್ರಶ್ನೆ ಹೌದು ಹೌದು ಇದು ನೋಡಿ ಪೋಲಿಯೋ ವೈರಸ್ ಮೂರ್ ತರ ಇರುತ್ತೆ ಪೋಲಿಯೋ ಒನ್ ಪೋಲಿಯೋ ಟು ಪೋಲಿಯೋ ತ್ರೀ ಅಂತ ನಮ್ಮ ಇದರಲ್ಲಿ ದೇಶದಲ್ಲಿ ಪೋಲಿಯೋ ಟೂ ಅಂಡ್ ಪೋಲಿಯೋ ತ್ರೀ ಎಲಿಮಿನೇಟ್ ಆಗ್ಬಿಟ್ಟಿದೆ ಎರಡಿಕೇಶನ್ ಆಗ್ಬಿಟ್ಟಿದೆ ಒನ್ ಮಾತ್ರ ಇದೆ ನಮ್ ದೇಶದಲ್ಲಿ ಇಲ್ಲ ಅದು ಪಕ್ಕ ದೇಶದಲ್ಲಿ ಪಕ್ಕ ದೇಶದಲ್ಲಿ ಇರೋದಿಂದ ನಾವು ಅದು ಮುನ್ನೆಚ್ಚರಿಕೆ ತಗೋತಾ ಇದೀವಿ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಯಾವಾಗ ಬೇಕಾದ್ರೂ ಆಗ್ಬೋದು ಅಂತ ಪಕ್ಕದ ರಾಷ್ಟ್ರೀಯಿಂದ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಮುನ್ನೆಚ್ಚರಿಕೆ ಇದು ಪಲ್ಸ್ ಪೋಲಿಯೋ ಈ ಕಾರ್ಯಕ್ರಮ ಏನಕ್ಕೆ ಇಟ್ಕೊಂಡಿದ್ರೆ ಡ್ರಾಪ್ಸ್ ಕೊಡ್ತಾ ಇದ್ರೆ ನಾವು ಮಕ್ಕಳಿಗೆ ಐದು ವರ್ಷ ತನಕ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಇದು ನಮ್ದು ಆಂಟಿಜೆನ್ ಅಂತ ಏನಿರುತ್ತೆ ವ್ಯಾಕ್ಸಿನ್ ನಾವು ಏನ್ ಕೊಡ್ತೀವಿ ಪೋಲಿಯೋ ವ್ಯಾಕ್ಸಿನ್ ಅದು ಆಂಟಿಜೆನ್ ಅದು ಆಂಟಿಜೆನ್ ಬಾಯಿಲಿ ಮಕ್ಕಳಿಗೆ ತಕ್ಷಣ ಆಂಟಿಬಾಡಿ ಡೆವಲಪ್ ಆಗುತ್ತೆ ಆ ಡೆವಲಪ್ ಆಗ ತಕ್ಷಣ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅದಕ್ಕೆ ವೈರಲ್ ಇನ್ಫೆಕ್ಷನ್ ಆಗಿರೋದು ಚಾನ್ಸಸ್ ಕಡಿಮೆ ಆಗುತ್ತೆ ಅಂತ ಈಗ ಒಂದು ಸಹಜವಾಗಿರುವಂತಹ ಒಂದು ಸಂದೇಶ ಈ ಕೋವಿಡ್ ಸಂಕಷ್ಟ ಕೂಡ ಇದೆ ಸೊ ಮಕ್ಕಳಿಗೆ ಏನಾದರೂ ಅಲ್ಪ ಸ್ವಲ್ಪ ಈ ಪೋಲಿಯೋ ಲಸಿಕೆಯಿಂದ ಏನಾದ್ರೂ ಇದನ್ನ ಅನುಕೂಲ ಆಗುತ್ತೆ ಆ ಬಗ್ಗೆ ಏನಾದ್ರು ಒಂದು ಅಧ್ಯಯನಗಳು ನಡೆದಿದವ ಅಥವಾ ಏನು ಆ ಒಂದು ಆ ಒಂದು ಸಂದೇಹಕ್ಕೆ ಏನಾದರೂ ಉತ್ತರ ಇದೆಯಾ ಸಂಬಂಧ ಇಲ್ಲ ಹ್ಮ್ ಸಂಬಂಧ ಇಲ್ಲ ಇದು ಬೇರೆ ಕಾರ್ಯಕ್ರಮ ಇದು ವೈರಸ್ ಇನ್ಫೆಕ್ಷನ್ ಇದು ಮಕ್ಕಳಿಗೆ ಜಾಸ್ತಿ ನೀವು ನೋಡಿರ್ಬೋದು ಹದಿನೆಂಟು ವರ್ಷ ಮಕ್ಕಳಿಗೆ ನಾವು ಲಸಿಕೆನೂ ಹಾಕ್ತಾ ಇಲ್ಲ ಕೋವಿಡ್ ನೈನ್ಟೀನ್ ಅದು ಇದರಲ್ಲಿ ಕಡಿಮೆ ಇದೆ ಅವ್ರ ಇದ್ರಲ್ಲಿ ಅದರಿಂದ ಇದಕ್ಕೂ ಸಂಬಂಧ ಇಲ್ಲ ಇದು ವೈರಲ್ ಇನ್ಫೆಕ್ಷನ್ ಫಾರ್ ದಿ ಪೋಲಿಯೋ ವೈರಸ್ ಏನಿದೆ ಅದು ಪೋಲಿಯೋ ಮೈಲೈಟಿಸ್ ಮಾಡುತ್ತೆ ಅಂದ್ರೆ ಈ ಪೋಲಿಯೋ ಲಸಿಕೆ ಹಾಕಿ ಅಂದ್ರೆ ಐದು ವರ್ಷದ ಮಕ್ಕಳಿಗೆ ಅವ್ನ ಹಾಕೋದ್ರಿಂದ ಅವರಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗುತ್ತೆ ಇದರಿಂದ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಇದು ಪ್ರತಿಯೊಬ್ಬರು ಅಂದ್ರೆ ಸಾಕಷ್ಟು ಜನಕ್ಕೆ ನಾಳೆ ಹಾಕ್ಸಕ್ ಆಗದೆ ಇರೋ ಅಂತವರು ಕೂಡ ಬಹಳಷ್ಟು ಜನ ಇರ್ತಾರೆ ಅಂತವರಿಗೆ ಯಾವ ರೀತಿ ವ್ಯವಸ್ಥೆನ ನೀವು ಆರೋಗ್ಯ ಇಲಾಖೆಯಿಂದ ಮಾಡಲಾಗಿದೆ ಅಂತ ನಾನು ಆವಾಗಲೇ ಹೇಳಿದೆ ನಾವು ಕೇಂದ್ರಗಳು ಮಾಡಿದ್ದೀವಿ ಸುಮಾರು ಎರಡು ಸಾವಿರದ ಬೆಂಗಳೂರು ಮೂರು ನಗರ ಜಿಲ್ಲೆಯಲ್ಲಿ ಮಾಡಿದ್ದೀವಿ ಆದ್ರೆ ಅವ್ರಿಗೆ ಇವತ್ತು ಯಾರು ತಪ್ಪಿಸ್ಕೊಂಡಿರ್ತಾರೆ ಅವ್ರಿಗೆ ಅಂತವ್ರಿಗೆ ಮನೆ ಮನೆ ಭೇಟಿ ಮಾಡಿ ನಾಳೆಯಿಂದ ನಾಲ್ಕು ಜನ ಯಾರಿರ್ತಾರೆ ಅವ್ರಿಗೆ ಎರಡ್ ಟೀಮ್ ಮಾಡ್ಬಿಟ್ಟು ಮನೆ ಮನೆ ಭೇಟಿ ಮಾಡ್ತೀವಿ ಮನೆ ಮನೆ ಭೇಟಿ ಮಾಡ್ಬಿಟ್ಟು ಒಂದ್ ಮಗುನು ಮಿಸ್ ಆಗ್ಬಾರ್ದು ತಾವು ಅವಾಗ್ಲೇ ಹೇಳಿದ್ರಿ ಶಿಶು ಮಗುಗೆ ಏನಾದ್ರು ಕೊಡ್ತೀರಾ ಇಲ್ಲ ಅಂತ ಅದಕ್ಕೆ ಅದ್ ಮಿಸ್ ಆಗಿರುತ್ತೆ ಯಾಕಂದ್ರೆ ಸುಮಾರು ನಮ್ಮ ಹಳ್ಳಿಗಳಲ್ಲಿ ಮಕ್ಳಿಗೆ ಸಣ್ಣ ಮಕ್ಕಳು ಇದ್ರೆ ಅವ್ರ ಶಿಶು ಇದ್ರೆ ಅದು ಕನ್ಸಿಡರ್ ಮಾಡಲ್ಲ ಅದಕ್ಕೆ ನಾವು ಅದು ಮಿಸ್ ಆಗಬಾರ್ದು ಅಂತ ಸುಮಾರು ಟ್ರೈನಿಂಗ್ ಕೊಟ್ಬಿಟ್ಟು ಆ ಮಕ್ಳುನು ಇನ್ವಾಲ್ವ್ ಆಗಬೇಕು ಆಮೇಲೆ ನೆಂಟರು ಮನೆಯಲ್ಲಿ ಬಂದಿರ್ತಾರೆ ಮಕ್ಕಳು ಸುಮಾರು ಅವ್ರಿಗೆ ಕನ್ಸಿಡರ್ ಮಾಡಿರಲ್ಲ ಅದಕ್ಕೆ ನಾವು ಮನೆ ಮನೆ ಭೇಟಿ ಮಾಡಿಬಿಟ್ಟು ಆ ಮಕ್ಳು ಮಿಸ್ ಆಗಬಾರ್ದು ಅಂತ ಮನೆ ಮನೆ ಭೇಟಿ ಅದು ನಗರ ಜಿಲ್ಲೆಯಲ್ಲಿ ಮೂರು ದಿವಸ ಇರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಎರಡು ದಿವಸ ಕಂಟಿನ್ಯೂಸ್ ಆಗಿ ಮನೆ ಮನೆ ನಿರಂತರವಾಗಿ ಅಂತ ಓಕೆ ಈಗ ದೀಪಾಂಜಲಿ ನಗರದಿಂದ ಲಕ್ಷ್ಮಿಯವರು ಕರೆ ಮಾಡಿದ್ದಾರೆ ನಮಸ್ತೆ ಲಕ್ಷ್ಮಿ ಅವರೇ ನಮಸ್ಕಾರ ನಿಮ್ಮ ಪ್ರಶ್ನೆ ಕೇಳಿ ಪೋಲಿಯೋ ಹಾಕಿರೋದು ಒಳ್ಳೇದು ಆದ್ರೆ ಮೊದ್ಲು ಮನೆ ಮನೆಗಳಿಗೂ ಬಂದು ಭಾನುವಾರ ಹಾಕಿದ್ರೆ ಮತ್ತೆ ಮರುದಿನ ಬಂದು ಎಲ್ಲಾ ಕಡೆ ವಿಚಾರಿಸ್ತಿದ್ರು ಇವಾಗ ಯಾರು ಬರ್ತಾ ಇಲ್ಲ ಅದಕ್ಕೆ ಏನ್ ಕಾರಣ ಯಾಕೆ ಅದೆಲ್ಲ ಇಲ್ವಾ ಆಗಿದೆಯಲ್ಲ ಅಂತ ಇವಾಗೆಲ್ಲ ಬರ್ತಿಲ್ಲ ಇವಾಗ ಮಾರ್ನೇ ದಿನ ಬರೋರು ಇವಾಗ ಕೆಲವು ಮಕ್ಕಳು ಎಲ್ಲೋ ಹೋಗಿರ್ತಾರೆ ಹಾಕ್ಸಿರಲ್ಲ ಮರುದಿನ ವ್ಯಾಕ್ಸಿನ್ ಹಾಕ್ಸಕ್ಕೆ ನಾವು ಮನೆ ಹತ್ರನೇ ಹಾಕ್ತಿದ್ವಿ ಇವಾಗ ಎಲ್ಲ ಯಾರು ಬರ್ತಿಲ್ಲ ಈ ನಡುವೆ ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ ಅಲ್ಲ ಇದು ವರ್ಷಕ್ಕೆ ಒಂದ್ಸತಿ ಆಗೋದು ಎರಡು ಬಾರಿ ಹಾಕ್ತಿವಿ ವರ್ಷಕ್ಕೆ ಪಲ್ಸ್ ಪೋಲಿಯೋ ಬಂದಿಲ್ಲ ಲಾಸ್ಟ್ ಟೈಮ್ ಬಂದಿಲ್ಲ ಯಾರು ಮತ್ತೆ ಫಸ್ಟ್ ಟೈಮ್ ಹಾಕುದ್ರಲ್ಲ ಡಿಸೆಂಬರ್ ಅಲ್ಲಿ ಏನೋ ಹಾಕಿದ್ರು ಅಂತ ಕಾಣಿಸುತ್ತೆ ಅವರ ಬೇಡಿಕೆ ಏನಂತಂದ್ರೆ ಅವರ ಕಂಡಿರುವಂತದ್ದು ಆ ನಂತರ ಬರ್ತಾ ಇದ್ರು ಈಗ ಅಷ್ಟರ ಮಟ್ಟಿಗೆ ಕಂಡು ಬರ್ತಾ ಇಲ್ಲ ಅನ್ನೋ ಮಾತು ಕೇಳ್ತಾ ಇದಾರೆ ಮನೆ ಮನೆ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಕೊಡುವಂತವ್ರು ಅಂತ ಅದಕ್ಕೆ ವ್ಯವಸ್ಥೆ ಮಾಡಿದೆ ಇಲಾಖೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದೀವಿ ನಾವು ವ್ಯವಸ್ಥೆ ಮಾಡಿದೀವಿ ಹ್ಮ್ 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 ಓಕೆ ಸರ್ ಈಗ ಈ ಮನೆ ಮನೆಗೆ ಆಯ್ತು ಇನ್ನೂ ಬಹಳಷ್ಟು ಜನ ನೀವ್ ಹೇಳಿದ್ರೆ ಈ ತರದೊಂದು ವ್ಯವಸ್ಥೆ ನಿಲ್ದಾಣ ನಿಲ್ದಾಣಗಳು ಹೇಗೆ ನೋಡಿ ಮೊಬೈಲ್ ಟೀಮ್ಸ್ ಅಂತ ಮಾಡಿದೀವಿ ಮತ್ತೆ ಟ್ರಾನ್ಸಿಟ್ ಬೂತ್ ಅಂತ ಮಾಡಿದೀವಿ ಇದು ಟ್ರಾನ್ಸಿಟ್ ಬೂತ್ ಅಂದ್ರೆ ನಾವು ಬಸ್ ನಿಲ್ದಾಣ ಇರಬಹುದು ರೈಲ್ವೆ ಸ್ಟೇಷನ್ ಇರಬಹುದು ಎಲ್ಲಾದ್ರೂ ಜಾತ್ರೆ ಇರಬಹುದು ೂ ಮದ್ವೆಗಳಿರ್ಬೋದು ಅಂತ ಜಾಗದಲ್ಲಿ ನಾವು ಹ್ಮ್ ಆ ಅಭಿಯಾನನ ನಡೆಸ್ಕೊಡ್ತಾ ಇದ್ವಿ ಸೊ ಈಗ ನೋಡಿ ಈಗ ಬಸ್ ನಿಲ್ದ ಬಸ್ಗಳಲ್ಲಿ ಯಾವ್ದಾದ್ರು ಮಗುಗ್ ನೋಡಿ ಕೈಗೆ ಅವರು ಇದಾಕಿಲ್ಲ ಅಂತಂದ್ರೆ ಅದನ್ನ ನೋಡಿ ಅವ್ರಿಗೆ ಇಂಥವ್ರಿಗೆ ಬನ್ನಿ ನೀವು ಲಸಿಕೆ ಹಾಕ್ಸ್ಕೊಂಡಿಲ್ಲ ಹಾಕ್ಸ್ಕೊಳ್ಳಿ ಅಂತ ಹಾಕುವಂತ ಒಂದು ಪ್ರಯತ್ನ ಸಾಕ್ತಾ ಇದೆ ಮತ್ತೆ ಇನ್ನೂ ಬಹಳಷ್ಟು ಕಡೆ ಕಟ್ಟಡ ಕಾರ್ಮಿಕರು ನಿರ್ಮಾಣ ವಲಯಗಳಲ್ಲಿ ಇಂತಹ ಪ್ರದೇಶಗಳಲ್ಲೂ ಕೂಡ ಒಂದು ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಂತ ಹೌದು ಇದು ನಾವು ನೋಡಿ ಮೊದಲೇ ಪ್ಲಾನ್ ಆಫ್ ಆಕ್ಷನ್ ಮಾಡುವಾಗ ನಾನ್ ಚಿತ್ರದಲ್ಲಿ ಇದಾಗ್ತಾ ಇದೆ ಹೌದು ಇದು ನೋಡಿ ಇಟಿಕೆ ಫ್ಯಾಕ್ಟರಿ ಅವರು ಸುಮಾರು ಬೇರೆ ಕಡೆ ಅಸ್ಸಾಂ ಬೇರೆ ಇದರಿಂದ ರಾಷ್ಟ್ರೀಯಿಂದ ಬೇರೆ ಜಿ ಬಾಂಗ್ಲಾದೇಶ ಅವರು ಸುಮಾರು ಜನ ಇದ್ದಾರೆ ಬೇರೆ ನಾರ್ತ್ ಈಸ್ಟ್ ಅವರು ಇದ್ದಾರೆ ಸುಮಾರು ನಾವು ಪರ್ಟಿಕ್ಯುಲರ್ ರಾಷ್ಟ್ರ ಹೇಳಲ್ಲ ದೇಶ ಹೇಳಲ್ಲ ಜನ ಕೂಡ ಹೌದು ರೀಚ್ ಏರಿಯಾ ಅಂತೀವಿ ಪಾಪ ಅವ್ರಿಗೆ ಎರಡು ಮೂರು ಮನೆಗಳಿರುತ್ತೆ ಅಂತವ್ರಿಗೆ ನಾವು ಮೊದಲೇ ನಾವು ಪ್ಲಾನ್ ಮಾಡ್ಕೊಂಡಿರ್ತೀವಿ ಲಿಸ್ಟ್ ಮಾಡಿಕೊಂಡು ಅಂತ ಜಾಗದಲ್ಲಿ ಅವರು ಪೋಲಿಯೋ ಅಂದ್ರೆ ಈ ಎಲ್ಲ ಕಟ್ಟಡ ನಿರ್ಮಾಣ ಕಾರ್ಮಿಕರು ಇರ್ಬೋದು ಇಟ್ಟಿಗೆ ಕಾರ್ಮಿಕರು ಇರಬಹುದು ಯಾರೇ ಇದ್ದರೂ ಕೂಡ ಅವರೆಲ್ಲರೂ ಕೂಡ ಲಸಿಕೆ ಹಾಕುವಂಥದ್ದು ಒಂದು ಈ ಅಭಿಯಾನದ ಒಂದು ಮೂಲ ಧ್ಯೇಯ ಮೂಲ ಗುರಿ ಅದಕ್ಕೋಸ್ಕರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಡಿಕೊಂಡಿದೆ ಒಂದು ವೇಳೆ ನಾವು ಒಬ್ಬ ನಾಗರಿಕರಾಗಿ ಪ್ರಜ್ಞಾವಂತ ನಾಗರಿಕರಾಗಿ ಈ ತರದ ಯಾವ್ದಾರು ಲಸಿಕೆ ಒಂದು ಸೂಕ್ತ ಕೂಡ ಬಹಳ ಮುಖ್ಯ ನೋಡಿ ಇದು ಎಲ್ಲಾರದು ನಮ್ಮ ಸಾರ್ವಜನಿಕರಂತ ವಿನಂತಿ ಮಾಡ್ಕೊಳೋದು ಏನಂದ್ರೆ ಇದು ಎಲ್ಲರದ್ದು ರೆಸ್ಪಾನ್ಸಿಬಿಲಿಟಿ ಬರೀ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲ ಎಲ್ಲಾರು ನಮ್ಮ ರಿಲೀಜಿಯಸ್ ಲೀಡರ್ ಇರ್ಬೋದು ಕಮ್ಯುನಿಟಿ ಲೀಡರ್ಸ್ ಇರ್ಬೋದು ಎಲ್ಲಾರು ಇನ್ವಾಲ್ವ್ ಆಗ್ಬೇಕು ಯಾರಾದ್ರೂ ಮಗು ಮಿಸ್ ಆಗಿದ್ರೆ ದಯವಿಟ್ಟು ಹತ್ರದ ಯಾವ್ದು ಕೇಂದ್ರ ಇರುತ್ತೆ ಅಲ್ಲಿ ಕಳ್ಸ್ಬಿಟ್ಟು ಪೋಲಿಯೋ ಲಸಿಕೆನ ನೀಡಬೇಕು ಅಂತ ಕೇಳ್ಕೊ ಇದು ಎಲ್ಲರ ಜವಾಬ್ದಾರಿ ಪ್ರತಿಯೊಬ್ಬರ ಸೇರಿ ಇದನ್ನ ಮಾಡ್ಬೇಕು ಅಂತ ಒಂದು ಮಾಡ್ಕೊಂಡಿದ್ರ ಪ್ರತಿ ವರ್ಷ ಎಷ್ಟು ಮಕ್ಕಳಿಗೆ ಲಸಿಕೆ ಹಾಕ್ಬೇಕು ಅನ್ನೋಂತ ಒಂದು ಗುರಿ ಹಾಕ್ಕೊಳ್ತಾ ಇರುವಂತ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ ಬಹಳಷ್ಟು ಸಂದರ್ಭಗಳಲ್ಲಿ ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ಎಂಬತ್ತೈದು ಪರ್ಸೆಂಟು ಅಂದರೆ ಈ ರೀತಿಯ ಶೇಕಡಾವಾರು ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಈ ಬಾರಿ ಅಂತಹ ಒಂದು ಗುರಿ ಹೇಗೆ ಹಮ್ಮಿಕೊಳ್ಳಾಗ್ತಾ ಇದ್ದೇವೆ ನಮ್ಮದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿ ನಾವು ಆರು ಲಕ್ಷದ ಎಪ್ಪತ್ತೆರಡು ಸಾವಿರದ ಮಕ್ಕಳನ್ನ ಝೀರೋ ಟು ಫೈವ್ ಚಿಲ್ಡ್ರನ್ಸ್ನ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅದರಲ್ಲಿ ಐದ್ ಲಕ್ಷದ ಹದ್ನೈದ್ ಸಾವಿರ ನಗರ ಪ್ರದೇಶ ಇದ್ದಾರೆ ಒಂದ್ ಲಕ್ಷದ ಅರವತ್ತೆರಡು ಸಾವಿರ ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶ ನಗರ ಪ್ರದೇಶ ಅಂದ್ರೆ ಎರಡಕ್ಕೆ ಪ್ರತ್ಯೇಕ ಸ್ಟ್ರಾಟಜಿ ಮಾಡಿದ್ದೀರಾ ಅಥವಾ ಬೇರೆ ಬೇರೆ ರೀತಿಯ ಕಾರ್ಯತಂತ್ರಗಳನ್ನ ರೂಪಿಸಿದ್ರ ಅಂದ್ರೆ ಈ ಪ್ರತಿಯೊಬ್ಬರಿಗೂ ಲಸಿಕೆ ಪೋಲಿಯೋ ಲಸಿಕೆ ಹಾಕ್ಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ದು ಸ್ಟ್ರಾಟಜಿ ಎರಡು ಒಂದೇ ಎರಡು ಒಂದೇ ಗ್ರಾಮೀಣ ಇದ್ರೂ ಅಷ್ಟೇ ನಗರ ಇದ್ದರೂ ಅಷ್ಟೇ ಆದ್ರೆ ನಗರ ಜಿಲ್ಲೆಯಲ್ಲಿ ನಾವು ನಾವು ಕಾಮನ್ ಆಗಿ ಬೂತ್ ಲೆವೆಲ್ ಅಲ್ಲಿ ಸೇಮ್ ನಾವು ಮಾಡ್ತೀವಿ ಯಾಕಂದ್ರೆ ನಾಲ್ಕು ಕಾರ್ಯಕರ್ತ ಇರ್ತಾರೆ ಅವ್ರದ್ದು ಏನ್ ಟ್ರೈನಿಂಗ್ ಕೊಟ್ಟಿದೀವಿ ಆದ್ರೆ ಅವ್ರಿಗೆ ಮನೆ ಮನೆ ಭೇಟಿ ಮಾಡುವಾಗ ನೂರ ಇಪ್ಪತ್ತೈದು ಮನೆ ಒಂದು ದಿವಸಕ್ಕೆ ಕವರ್ ಮಾಡ್ಬೇಕು ಒಂದು ಇಂದ ಅಂತ ಅದೇ ಅದೇ ನಗರ ಪ್ರದೇಶದಲ್ಲಿ ಮೂರ್ ದಿವಸ ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಮಕ್ಳು ಜಾಸ್ತಿ ಇರ್ತಾರೆ ಅಂತ ಅದ್ರಲ್ಲಿ ಮೂರ್ ದಿವಸ ಕಂಟಿನ್ಯೂಸ್ ಆಗಿ ಮನೆ ಮನೆ ಭೇಟಿ ಮಾಡ್ತೀವಿ ಆಮೇಲೆ ನೂರ ಗುರಿ ಕೊಟ್ಟಿರ್ತೀವಿ ನಮ್ಮ ಕಾರ್ಯಕರ್ತರಿಗೆ ಒಬ್ಬ ಕಾರ್ಯಕರ್ತರ ಒಂದು ಟೀಮ್ಗೆ ಇಬ್ರು ಮೆಂಬರ್ ಇರ್ತಾರೆ ಅದರಲ್ಲಿ ಒಂದು ವ್ಯಾಕ್ಸಿನ್ ಕ್ಯಾರಿಯರ್ ಜೊತೆಯಲ್ಲಿ ಮನೆ ಮನೆ ಭೇಟಿ ಮಾಡಿಬಿಟ್ಟು ಅವ್ರ ಮನೆಯಲ್ಲಿ ಒಂದು ಮನೆಗ್ ಭೇಟಿ ಮಾಡುವಾಗ ಸುಮಾರು ಕ್ವಶನ್ಸ್ ನಾವು ರೆಡಿ ಮಾಡಿರ್ತೀವಿ ಆ ಕ್ವಶನ್ಸ್ ಯಾಕಂದ್ರೆ ಅವಾಗ್ಲೇ ಬಂತು ಶಿಶುದ್ದು ಮತ್ತೆ ಬೇರೆಯವರಿಂದ ಬೇರೆ ಮನೆಗಳಿಂದ ರಿಲೇಟಿವ್ಸ್ ಬಂದಿರ್ಬೋದು ಆ ಮನೆಗೆ ಆ ಮನೆಯಲ್ಲಿ ಯಾರಾದ್ರೂ ನೆಂಟ್ರು ಮಕ್ಳಿರ್ಬೋದು ಅಂತ ಪ್ರಿಪೇರ್ ಮಾಡ್ಬಿಟ್ಟು ಟ್ರೈನಿಂಗ್ ಕೊಟ್ಟಿರ್ತೀವಿ ಆ ಅಲ್ಲಿ ಯಾವ ಮಕ್ಕಳು ಮಿಸ್ ಆಗಬಾರ್ದು ಅಂತ ಇಲ್ಲಿ ಚಿತ್ರ ಬರ್ತಾ ಇದೆ ನಾವು ಇದು ನಾವು ನಾವು ಆವಾಗ್ಲೇ ಹೇಳದ ಎರಡ್ ತಿಂಗಳಿಂದ ನಾವು ಪ್ಲಾನ್ ಮಾಡ್ಕೋತಾ ಇದೀವಿ ಅಂತ ಯಾಕಂದ್ರೆ ಇಲ್ಲಿ ಹೈರಿಸ್ಕ್ ಏರಿಯಾ ಅಂತೀವಿ ನಾವು ಈ ಸರಿ ಪ್ರತಿ ನಾವು ಈ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಯಾವಾಗ ಶುರು ಆಗಿದೆ ಅದಾದ್ಮೇಲೆ ನಾವು ಹೈರೀಸ್ ಗ್ರೂಪ್ ನ ಇದು ಡಬ್ಲ್ಯೂ ಎಚ್ ಅವರು ಇರ್ಬೋದು ಯುನಿಸೆಫ್ ಇರ್ಬೋದು ಮತ್ತೆ ಯು ಎನ್ ಡಿ ಪಿ ಇರ್ಬೋದು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ತಾ ಇದಾರೆ ಆದ್ರೆ ಇದು ಹೆಚ್ಚಾರಿ ಹೈರಿಸ್ಕ್ ಏರಿಯಾ ಅಂತೀವಿ ನಾವು ಒಂದು ವಲಸೆ ಕಾರ್ಯ ಕಾರ್ಮಿಕರು ಅಂತ ಏನ್ ಹೇಳ್ತೀವಿ ನಾವು ಅವರು ಹೈರಿಸ್ಕ್ ಏರಿಯಾ ಅಂದ್ರೆ ಅವರು ಪಾಪ ಎಲ್ಲೋ ನೋಮ್ಯಾಟ್ಸ್ ಅಂತೀವಿ ಮೈಗ್ರೇಟ್ರಿ ಸೆಟ್ಲ್ಡ್ ಅಂತೀವಿ ಮೈಗ್ರೇಟ್ರಿ ಅಂದ್ರೆ ಒಂದ್ ಕಡೆಯಿಂದ ಬೇರೆ ಕಡೆ ಬೇರೆ ರಾಷ್ಟ್ರದಿಂದ ಬಂದಿರ್ಬೋದು ಬೇರೆ ರಾಜ್ಯ ಇಂದ ಬಂದಿರಬಹುದು ಅಂತವ್ರು ಬಂದ್ಬಿಟ್ಟು ಅವರು ಜೀವನಕ್ಕೆ ಪಾಪ ಎಲ್ಲೋ ಒಂದು ಹಟ್ಸ್ ಹಾಕೊಂಡು ಇರ್ತಾರೆ ಅವ್ರಿಗೆ ನಾವು ಮೊದಲೇ ನಮ್ಮ ಆಶಾ ಸಂಗನ್ವಾಡಿ ಕಾರ್ಯಕರ್ತೆ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಫೀಮೇಲ್ ಅಂತ ಹೇಳಿದೆ ಅವರಿಂದ ನಾವು ಮೊದಲೇ ಲಿಸ್ಟ್ ಮಾಡ್ಕೊಂಡಿರ್ತೀವಿ ಲಿಸ್ಟ್ ಮಾಡ್ಕೊಂಡು ಆ ಮನೆಗೆ ತಪ್ಪದಂಗೆ ಆ ಮಕ್ಳು ಜೀರೋ ಟು ಫೈವ್ ಯಾರು ಇರ್ತಾರೆ ಅವ್ರಿಗೆ ಕವರ್ ಮಾಡ್ತೀವಿ ಅಂದ್ರೆ ಈ ಲಸಿಕೆ ಹಾಕುವಂತಹ ಒಂದು ಒಂದು ಸರ್ವ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಟ್ರಾಟಜಿ ಮಾಡಿಕೊಂಡು ನೀವು ಕಾರ್ಯಕ್ರಮವನ್ನು ರೂಪಿಸಿ ಇದನ್ನ ಮಾಡ್ತಾ ಇದ್ದೀರಾ ಲಸಿಕೆಯನ್ನು ಯಾವ ರೀತಿ ನೀವು ಸಂಗ್ರಹ ಮಾಡ್ತೀರಾ ಯಾವ ರೀತಿ ವಿತರಣೆ ಮಾಡ್ತೀರಾ ಹೇಗೆ ಅದನ್ನು ಯಾವ ರೀತಿ ಸುರಕ್ಷಿತವಾಗಿ ತಲುಪಿಸುವಂತ ಒಂದು ವ್ಯವಸ್ಥೆ ಮಾಡ್ಲಾಗ್ತಾ ಯಾಕೆ ಯಾಕೆಂದ್ರೆ ಇದು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಪಲ್ಸ್ ಪೋಲಿಯೋ ಅಂತಾರೆ ಎಲ್ಲ ಕಡೆ ಆಗ್ತಾರೆ ಹೌದು ಅದಕ್ಕೊಂದು ವ್ಯವಸ್ಥಿತವಾದ ಒಂದು ಕಾರ್ಯತಂತ್ರ ಇದೆ ಅನ್ನೋವಂಥದ್ದೇ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಅದು ಹೇಗೆ ಅಂತ ನೋಡಿ ನಾನ್ ಅವಾಗ್ಲೇ ಹೇಳಿದೆ ನಿಮ್ಗೆ ಕೋಲ್ಡ್ ಚೈನ್ ಪ್ಲಾನಿಂಗ್ ಅಂತ ಮಾಡ್ತೀವಿ ಅಂತ ಕೋಲ್ಡ್ ಚೈನ್ ಪ್ಲಾನಿಂಗ್ ಅಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ವಾಕಿನ್ ಕೂಲರ್ ವಾಕ್ ಇನ್ ಫ್ರೀಸರ್ ಅಂತ ಇರುತ್ತೆ ನಮ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ವ್ಯಾಕ್ಸಿನ್ಸ್ ಏನ್ ಬರುತ್ತೆ ಅದು ಫಸ್ಟ್ ವಾಕಿನ್ ಕೂಲರ್ ವಾಕಿನ್ ಫ್ರೀಸರ್ ಬರುತ್ತೆ ಅಲ್ಲಿಂದ ನಮ್ಗೆ ಜಿಲ್ಲಾ ಮಟ್ಟದ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಕಳಿಸ್ತಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಐ ಎಲ್ ಆರ್ ಐಸ್ ಲೈನ್ ರೆಫ್ರಿಜರೇಟರ್ ಅಂತ ಇರುತ್ತೆ ಹಾಗೂ ಡಿ ಫ್ರೀಸರ್ ಅಂತ ಇರುತ್ತೆ ಈ ಡಿ ಫ್ರೀಸರ್ ಅಂದ್ರೆ ಐಸ್ ಪ್ಯಾಕ್ಸ್ ಐಸ್ ಪ್ಯಾಕ್ಸ್ ಮಾಡಕ್ಕೆ ಇಟ್ಕೊಂಡಿರ್ತೀವಿ ಯಾಕಂದ್ರೆ ಅದು ವ್ಯಾಕ್ಸಿನ್ ನ ಇದು ಒಳ್ಳೆ ಕ್ವಶನ್ ಕೇಳಿದ್ದೀರಾ ಐಸ್ ಲೈನ್ ರೆಫ್ರಿಜರೇಟರ್ ಅಲ್ಲಿ ಟೂ ಟು ಏಟ್ ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ ಮಾಡಿಕೊಂಡು ಆ ಪೊಟೆನ್ಸಿ ಆಫ್ ದಿ ವ್ಯಾಕ್ಸಿನ್ ಇದ್ ಮಾಡಕ್ಕೆ ಅದು ಅಲ್ಲಿಂದ ನಾವು ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗೆ ಸಮುದಾಯ ಆರೋಗ್ಯ ಭವನ ಇರ್ಬೋದು ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಉಪ ಕೇಂದ್ರ ಇರ್ಬೋದು ಇಲ್ಲಿಂದ ನಾವು ಸ್ಟೇಟ್ ಲೆವೆಲ್ ಇಂದ ಡಿಸ್ಟ್ರಿಕ್ಟ್ ಬರುತ್ತೆ ಜಿಲ್ಲಾ ಡಿಸ್ಟ್ರಿಕ್ಟ್ ಇಂದ ತಾಲ್ಲೂಕ್ ಲೆವೆಲ್ ಕಳಿಸ್ತೀವಿ ತಾಲ್ಲೂಕಿಂದ ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗೆ ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದು ಐ ಎಲ್ ಆರ್ ಎಲ್ಲಾ ಪಿ ಎಸ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಐಎಲ್ ಆರ್ ಫ್ರೀಜರ್ ಎಲ್ಲಾ ಕಡೆನೂ ಇದೆ ಪ್ಲಸ್ ಕೋಲ್ಡ್ ಬ್ಯಾಕ್ಸ್ ಅಂತೀವಿ ಕೋಲ್ಡ್ ಬಾಕ್ಸ್ ಅದು ಎಲ್ಲರಿಗೂ ನಾವು ಸಪ್ಲೈ ಮಾಡಿದ್ವಿ ಆಮೇಲೆ ವ್ಯಾಕ್ಸಿನ್ ಕ್ಯಾರಿಯರ್ ಇದು ಬಹಳ ಮುಖ್ಯವಾಗಿ ವ್ಯಾಕ್ಸಿನ್ ಕ್ಯಾರಿಯರ್ ಅಂತ ಇದು ನಾಲ್ಕು ಐಸ್ ಪ್ಯಾಕ್ಸ್ ಇರುತ್ತೆ ಒಂದು ವ್ಯಾಕ್ಸಿನ್ ಕ್ಯಾರಿಯರ್ ಅಲ್ಲಿ ಇದು ವ್ಯಾಕ್ಸಿನ್ ಕ್ಯಾರಿಯರ್ ಅಲ್ಲಿ ನಾಲ್ಕು ಐಸ್ ಪ್ಯಾಕ್ಸ್ ಕಂಡೀಷನಿಂಗ್ ಐಸ್ ಪ್ಯಾಕ್ಸ್ ಇರಬೇಕು ಆಮೇಲೆ ಒಂದ್ ವ್ಯಾಕ್ಸಿನ್ ಕ್ಯಾರಿಯರ್ ಅಲ್ಲಿ ನಿಯರ್ಲಿ ಅಬೌಟ್ ಟ್ವೆಂಟಿ ಫೋರ್ ಅವರ್ಸ್ ತನಕ ನಾವು ವ್ಯಾಕ್ಸಿನ್ ಸುರಕ್ಷಿತವಾಗಿ ಇಟ್ಕೋಬಹುದು ಇದು ಬಹಳ ಮುಖ್ಯವಾಗಿರುತ್ತೆ ಪೊಟೆನ್ಸಿ ಆಫ್ ದಿ ವ್ಯಾಕ್ಸಿನ್ ಬಹಳ ಇಂಪಾರ್ಟೆಂಟ್ ಸೊ ಈ ಇಷ್ಟೆಲ್ಲ ಸುರಕ್ಷಿತ ವಿಧಾನಗಳ ಮೂಲಕ ಇಷ್ಟೆಲ್ಲ ಸಿದ್ಧತೆಗಳೊಂದಿಗೆ ಇಷ್ಟೆಲ್ಲ ಒಂದು ಬದ್ಧತೆಯೊಂದಿಗೆ ನೀವು ತಗೊಂಡೋಗಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಐದು ವರ್ಷದ ಒಳಗಿನ ವಯೋಮಿತಿ ಒಳಗಿನ ಮಕ್ಕಳಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನ ಒಂದು ಅಭಿಯಾನವನ್ನ ಒಂದು ವಿಶೇಷ ಆಂದೋಲನವನ್ನು ಪ್ರತಿ ವರ್ಷವೂ ಕೂಡ ನಡೆಸ್ತಾ ಇರುವಂಥದ್ದು ಬಹಳ ಒಂದು ಆಸಕ್ತಿದಾಯಕ ಒಂದು ಸಂಗತಿ ಅಂತಲೇ ಹೇಳ್ಬೋದು ಈಗ ಹೌದು ಈ ಸಂಘ ಸಂಸ್ಥೆಗಳ ಪಾತ್ರ ನೀವು ಹೇಳಿದರೆ ಆಗಲೇ ಜನತ ಜನಪ್ರತಿನಿಧಿಗಳ ಪಾತ್ರ ಬಹಳ ಮುಖ್ಯ ಇರುತ್ತೆ ಸಂಘ ಸಂಸ್ಥೆಗಳು ಮತ್ತು ಧಾರ್ಮಿಕ ಮುಖಂಡರು ಕೂಡ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಸೊ ಹೇಗೆ ಅವರೆಲ್ಲ ಒಂದು ಪಾರ್ಟಿಸಿಪೇಷನ್ ಹೇಗಿರುತ್ತೆ ಒಂದು ಗ್ರಾಮದಲ್ಲಿ ಅದೊಂದು ರೀತಿ ಉದ್ಘಾಟನೆ ಕಾರ್ಯಕ್ರಮ ಥರ ಮಾಡ್ತಾರಾ ಹೇಗೆ ಹೇಗೆ ಅಂತ ರಾಜ್ಯ ಮಟ್ಟದಲ್ಲಿ ನಾವು ನೋಡ್ತೇವೆ ಮುಖ್ಯಮಂತ್ರಿಗಳು ಅಥವಾ ರಾಜ್ಯಪಾಲರು ಮಾಡ್ತಾರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಷ್ಟ್ರಪತಿಗಳು ಅಥವಾ ಪ್ರಧಾನಮಂತ್ರಿಗಳು ಮಾಡುವಂತ ನಾವು ನೋಡ್ತಾ ಇದ್ದೇವೆ ಈ ಗ್ರಾಮ ಮಟ್ಟದಲ್ಲೂ ಕೂಡ ಒಂದು ಹಬ್ಬ ಒಂದು ಉತ್ಸವ ತರ ಹಂಡ್ರೆಡ್ ಪರ್ಸೆಂಟ್ ಇದು ಪೋಲಿಯೋ ದಿವಸ ನಾಳೆ ಗ್ರಾಮ ಪಂಚಾಯತಿ ಯಾರು ಅಧ್ಯಕ್ಷರಿರ್ತಾರೆ ಇಲ್ಲ ಮೆಂಬರ್ ಸದಸ್ಯರು ಇರ್ತಾರೆ ಅವ್ರು ಕರೆದ್ಬಿಟ್ಟು ಅವರಿಂದ ಉದ್ಘಾಟನೆ ಮಾಡ್ತೀವಿ ಆಮೇಲೆ ತಾಲ್ಲೂಕ್ ಲೆವೆಲ್ ಅಲ್ಲಿ ಎಮ್ ಎಲ್ ಎ ಯಾರ್ ಇರ್ತಾರ ಅವ್ರಿಗೆ ಎಮ್ ಎಲ್ ಎ ಸರ್ ಕರೆದ್ಬಿಟ್ಟು ಉದ್ಘಾಟನೆ ಮಾಡ್ತೀವಿ ಡಿಸ್ಟ್ರಿಕ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಿರ್ತಾರೆ ಅವ್ರ ಕರೆದ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ತೀವಿ ಇನ್ವಾಲ್ವ್ಮೆಂಟ್ ಆಫ್ ರಿಲೀಜಿಯಸ್ ಲೀಡರ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕಮ್ಯುನಿಟಿ ಲೀಡರ್ಸ್ ಯಾಕಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಇತ್ತೀಚೆಗೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಸ್ವಲ್ಪ ಕಡಿಮೆ ಇತ್ತು ಆವಾಗ ರಿಲೀಜಿಯಸ್ ನ ಇನ್ವಾಲ್ವ್ ಮಾಡ್ಬಿಟ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡಿದ್ವಿ ಸೊ ಎಲ್ಲರನ್ನೂ ಕೂಡ ಒಂದು ಕರೆಸಿ ಈ ಪೋಲಿಯೋದ ಮಹತ್ವ ಲಸಿಕೆ ಹಾಕ್ಸೋದ್ರಿಂದ ಯಾವ ರೀತಿ ಅನುಕೂಲ ಆಗಲ್ಲ ಏನು ಅಂತ ಅಂದರೆ ಈ ಒಂದು ಲಸಿಕಾ ಅಭಿಯಾನದಿಂದ ಈ ನಾವು ಮೌಲ್ಯಮಾಪನ ಏನಾದರೂ ಆಗಿದೆಯಾ ಮೌಲ್ಯಮಾಪನ ಆಗಿದೆಯಾ ಅಂದರೆ ಇದರಿಂದ ಎಷ್ಟರ ಮಟ್ಟಿಗೆ ಒಂದು ಮಕ್ಕಳ ಒಂದು ಆರೋಗ್ಯ ರಕ್ಷಣೆ ದೇಶದ ಆರೋಗ್ಯ ರಕ್ಷಣೆ ಸಮಾಜದ ಆರೋಗ್ಯ ರಕ್ಷಣೆಗೆ ಎಷ್ಟರ ಮಟ್ಟಿಗೆ ಪೂರಕ ಆಗುತ್ತೆ ಅಂತ ಪ್ರತಿ ವರ್ಷ ನಡೆಸ್ತಾರೆ ಅಲ್ಲ ಲಸಿಕೆ ಅಭಿಯಾನ ಪ್ರತಿ ವರ್ಷ ಹಾಕ್ಸ್ಬೇಕು ಅನ್ನೋವಂಥದ್ದು ಇರುತ್ತೆ ಸೊ ಹೇಗೆ ಇದನ್ನು ಒಂದು ಇದರಿಂದ ಆಗಿರುವಂಥ ಅನುಕೂಲಗಳು ಅನುಕೂಲಗಳು ಅಂದ್ರೆ ನಾನು ಅವಾಗ್ಲೇ ಹೇಳಿದೆ ಇದು ನಾವು ಕೊಡ್ತೀವಲ್ಲ ಅದು ವ್ಯಾಕ್ಸಿನ್ ಅದು ಆಂಟಿಜೆನ್ ಆಂಟಿಜೆನ್ ಕೊಡುವಾಗ ಮಕ್ಕಳಿಗೆ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡುತ್ತೆ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡ್ಬಿಟ್ಟು ಅದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಅದಕ್ಕೆ ಅಲ್ಲಿ ವೈರಸ್ನ ಇನ್ಫೆಕ್ಷನ್ ಮಾಡಕ್ಕೆ ಕೊಡಲ್ಲ ಇಂಥದ್ದು ಯಾವುದು ನಾವು ಇವಾಗ ಇತ್ತೀಚೆಗೆ ನೀವು ಕೇಳಿರ್ಬೋದು ನಮ್ದು ಭಾರತ ದೇಶ ಇದು ನಿರ್ಮೂಲನೆ ಪೋಲಿಯೋ ಮುಕ್ತ ಭಾರತ ಅಂತ ಹೇಳ್ತೀವಿ ನಾವು ಅದರಿಂದ ಇವಾಗ ನಾವು ಏನು ಇತ್ತೀಚೆಗೆ ನಾವು ನಾವು ಚಿಕ್ಕವರು ಇರುವಾಗ ನೋಡ್ತಾ ಇರ್ಬೋದು ಪೋಲಿಯೋ ರಸ್ತೆ ರಸ್ತೆಯಲ್ಲಿ ಸುಮಾರು ಜನ ನೋಡ್ತಾ ಇತ್ತು ಇತ್ತೀಚೆಗೆ ನಾವು ನೋಡೇ ಇಲ್ಲ ನಾವು ಯಾಕಂದ್ರೆ ಅದರಿಂದ ನಾವು ಆಂಟಿಬಾಡಿ ವೈರಸ್ ವೈರಸ್ನ ನಿರ್ಮೂಲನೆ ಮಾಡಿಬಿಟ್ಟು ಇವಾಗ ನಮ್ಗೆ ಏನು ಡಿಫಾರ್ಮಿಟಿ ಕಾಣಿಸ್ತಾ ಕಾಣಿಸ್ತಾ ಏನು ಭೌತಿಕವಾಗಿ ನಾವು ನೋಡ್ತೇವೆ ಅಂದ್ರೆ ಈ ಒಂದು ಅಭಿಯಾನದಿಂದ ಒಂದು ರಾಷ್ಟ್ರೀಯ ಅಭಿಯಾನದಿಂದ ಸಾಕಷ್ಟು ರೀತಿಯಲ್ಲಿ ಆರೋಗ್ಯ ಅನುಕೂಲಗಳು ಕೂಡ ಆಗಿರುವಂತದ್ದು ಅಂದ್ರೆ ಎಲ್ಲೂ ಕೂಡ ನಾವೀಗ ಪೋಲಿಯೋ ಮಕ್ಕಳನ್ನ ಅಂದ್ರೆ ಪೋಲಿಯೋ ಇದನ್ನ ಸೋಂಕಿತ ಮಕ್ಕಳನ್ನ ಅವನು ಕಾಣ್ತಾ ಇರುವಂತದ್ದು ತುಂಬಾನೇ ಕಡಿಮೆ ಆಗಿದೆ ಅದು ಮಕ್ಕಳಲ್ಲಂತೂ ನಾವು ಇಲ್ವೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ಇರುವಂಥದ್ದು ಈಗ ಲಸಿಕೆ ಪೋಲಿಯೋ ಲಸಿಕೆಗೆ ಬರೋದಾದರೆ ಮತ್ತೆ ಸಾಕಷ್ಟು ಕೆಲವರು ಒಂದು ಬಾರಿ ಲಸಿಕೆ ಹಾಕ್ಸಿರ್ತಾರೆ ಮತ್ತೆ ಮನೆಗೆ ಬಂದಾಗ ಇನ್ನೊಂದು ಬಾರಿ ಹಾಕ್ಸೋ ಒಂದು ಪ್ರವೃತ್ತಿನೂ ಕೂಡ ಇರುತ್ತೆ ಅದು ಎಷ್ಟರ ಮಟ್ಟಿಗೆ ಸೂಕ್ತ ಸುರಕ್ಷಿತ ಅಂತ ನೋಡಿ ಇದು ಅಭಿಯಾನ ಬರೀ ನಾನು ಆವಾಗ್ಲೂ ಹೇಳಿದೆ ನಿಮಗೆ ವರ್ಷದಲ್ಲಿ ಸತಿ ಬರುತ್ತೆ ನಮ್ದು ರೋಟೀನ್ ಇಮ್ಯುನೈಸೇಷನ್ ಏನಿದೆ ಅದು ಕಂಟಿನ್ಯೂ ಒಂದೇ ಬಾರಿ ಒಂದು ಮಗು ಒಂದೇ ಬಾರಿ ಮಾತ್ರ ಹಾಕ್ಸದ್ದು ಹಾಕ್ಸ್ಬೇಕು ಅಂತ ಒಂದು ಅಭಿಯಾನದಲ್ಲಿ ಅಭಿಯಾನದಲ್ಲಿ ಈ ಸರಿ ನಮ್ಗೆ ಲಾಸ್ಟ್ ಟೈಮ್ ಎರಡು ಅಭಿಯಾನ ಓಕೆ ಲಸಿಕೆ ಇವತ್ತು ಹಾಕ್ಸಿರ್ತಾರೆ ನಾಳೆ ಮನೆಗೆ ಬಂದ್ಮೇಲೆ ಮನೆಯಲ್ಲೂ ಹಾಕ್ಸೋ ಅಂತದ್ದು ಎಷ್ಟರ ಮಟ್ಟಿಗೆ ಸರಿ ಇಲ್ಲ ಇಲ್ಲ ಎರಡ್ ಸತಿ ಹಾಕ್ಬಾರ್ದು ಸತಿ ಹಾಕಾದ್ಮೇಲೆ ಸಾಕು ನಮ್ಗೆ ಮಿಸ್ಸಿಂಗ್ ಮಕ್ಳು ಯಾರಿತಾರ ಅವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ಗುರಿ ಮಾಡ್ಕೊಂಡು ಮಾಡ್ತಾ ಇರುವಂತದ್ದು ಎರಡು ಸರಿ ಹಾಕ್ಸಿರ ಅದರಿಂದ ಯಾವ್ದೇ ರೀತಿ ತೊಂದ್ರೆ ಅಂತೂ ಆಗಲ್ಲ ವೇಸ್ಟ್ ಏನಕ್ಕೆ ಯೂಸ್ ಆಗಲ್ಲ ಹ್ಮ್ 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 ಓಕೆ ಈಗ ಉಷಾ ಮೈಸೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಉಷಾ ಅವರೇ ಹಾ ನಮಸ್ಕಾರ ಸರ್ ಸರ್ ಈಗ ಪೋಲಿಯೋ ಡ್ರಾಪ್ಸ್ ನ ಎಲ್ಲಿಂದ್ರಲ್ಲಿ ಹಾಕ್ತೀರಾ ಬಸ್ ಸ್ಟ್ಯಾಂಡ್ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಎಲ್ಲ ಕಡೆ ಇದು ಶುಚಿತ್ವದ ಕೊರತೆ ಆಗಲ್ವಾ ಅಂತ ಒಂದು ನಟ್ಸ್ಕೊಳ್ಳೋ ಮಗು ಬಾಲ್ನ ತೆರೆಸ್ತಾರೆ ಅಕ್ಕ ಪಕ್ಕ ಎಲ್ಲ ಮಗು ಟಚ್ ಮಾಡ್ತಾರೆ ಈ ತರ ಎಲ್ಲವಾಗ ಶುಚಿತ್ವದ ಕೊರತೆ ಆಗಲ್ವಾ ಅಂತ ಒಂದು ಇನ್ನೊಂದು ಸರ್ ಆ ಒಂದು ಹನಿನಲ್ಲಿ ಪೋಲಿಯೋ ತಡೆಯುವಂತ ಶಕ್ತಿ ಮತ್ತೆ ಔಷಧ ಏನಿದೆ ಅವ್ರಿಗೆ ಹೇಳಿ ಸರ್ ಒಂದು ಹನಿಯಲ್ಲಿ ಏನು ಆ ಒಂದು ಚಮತ್ಕಾರ ಇದೆ ಆ ಒಂದು ಮಹತ್ವ ಇದೆ ಅಂತ ಅಂತ ಇದ್ದಾರೆ ಶುಚಿತ್ವದ ಬಗ್ಗೆ ಬಗ್ಗೆ ಏನು ಓಕೆ ನಾವು ಈ ಸರಿ ಮಾತ್ರ ಸುರಕ್ಷತೆ ಹೇಳಿದ್ದೀವಿ ಯಾರು ಕೊಡ್ತಾರೆ ನರ್ಸಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಆಶಾ ವರ್ಕರ್ಸ್ ಇರ್ಬೋದು ಅಂಗನವಾಡಿ ಕಾರ್ಯಕರ್ತ ಇರ್ಬೋದು ಕ್ರಿಯಾ ಮಹಿಳಾ ಆರೋಗ್ಯ ಸಹಾಯಕ ಇರ್ಬೋದು ಯಾರು ಕೊಟ್ಟರು ಅವ್ರಿಗೆ ಸ್ಯಾನಿಟೈಸೇಷನ್ ಅಂತ ನಾವು ಈ ಸರಿ ನಾವು ಕೊಟ್ಟಿದ್ದೀವಿ ಒಂದು ಮಗುಗೆ ಕೊಟ್ಟಾದ ಮೇಲೆ ಒಂದು ಸ್ಯಾನಿಟೈಸ್ ಮಾಡಿಬಿಟ್ಟೆ ಆಮೇಲೆ ಮಾಸ್ಕ್ ಧರಿಸಬೇಕು ಅಂತ ಹೇಳಿದೀವಿ ಆ ಸುರಕ್ಷತೆನ ನಾವು ಆವಾಗಲೇ ಪ್ಲಾನ್ ಮಾಡಿದೀವಿ ಮತ್ತೆ ಇನ್ನೊಂದು ಒಂದ್ ಕ್ವಶನ್ ಕೇಳಿದ್ರಿ ತಾವು ಈ ಎರಡು ಒಂದ್ ಹಣಿಲಿ ಏನಾಗುತ್ತೆ ಆಗುತ್ತೆ ಚಮತ್ಕಾರ ಇದು ಆಂಟಿಜೆನ್ ಅನ್ನ ಅವಾಗ್ಲೇ ಹೇಳಿದೆ ನಿಮ್ಗೆ ಇದು ವೈರಸ್ ಇಂದ ಲೈವ್ ವ್ಯಾಕ್ಸಿನ್ ಅಂತ ನಾವು ಹೇಳ್ತೀವಿ ಸ್ಯಾಬಿನ್ ವ್ಯಾಕ್ಸಿನ್ ಅಂತ ಇದು ಇದ್ರಲ್ಲಿ ನಮ್ಗೆ ಬಾಯಿಗೆ ಕೊಟ್ಟ ತಕ್ಷಣ ನಾವು ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ ಆ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡಾದ್ಮೇಲೆ ಅದು ರೋಗ ನಿರೋಧಕ ಶಕ್ತಿ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ ಅದರಿಂದ ಯಾವ ಪೋಲಿಯೋ ವೈರಸ್ ಇನ್ಫೆಕ್ಷನ್ ಎಲ್ಲ ಪ್ರಿವೆಂಟ್ ಮಾಡುತ್ತೆ ತಡೆಗಟ್ಟುತ್ತೆ ಇದು ನೀವು ಎರಡು ತಿಂಗಳು ಇದಕ್ಕೆ ಸಿದ್ಧತೆ ಮಾಡ್ತೀರಿ ಅಂತ ಹೌದು ಎರಡು ತಿಂಗಳು ಸಿದ್ಧತೆ ಅಂತಂದ್ರೆ ಎಲ್ಲಾ ರೀತಿಯ ಒಂದು ಅಂದ್ರೆ ಇಂತಹ ದಿವಸದಲ್ಲಿ ಈ ರೀತಿ ಒಂದು ವ್ಯವಸ್ಥಿತವಾಗಿ ಮಾಡ್ಬೇಕು ಅನ್ನುವಂಥದ್ದು ಸ್ಥಳೀಯ ಮಟ್ಟದಿಂದ ರಾಜ್ಯ ಮಟ್ಟದವ್ರಿಗೂ ಮಾಡ್ತೀರಾ ಆ ಸಿದ್ಧತೆಗಳು ಹೇಗಿರ್ತವೆ ಎಷ್ಟು ಸಭೆಗಳು ಆಗ್ತವೆ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಇರುತ್ತೆ ರಾಜ್ಯ ಮಟ್ಟದಲ್ಲಿ ಹೇಗಿರುತ್ತೆ ಸೊ ಏನ ಯಾವ ರೀತಿ ನೀವು ಕೂಡ ಸಾಕಷ್ಟು ಸಭೆಗಳನ್ನು ಕೂಡ ಅಟೆಂಡ್ ಮಾಡಿರ್ತೀರಾ ಹೇಗೆ ಅಂತ ನೋಡಿ ರಾಜ್ಯ ಮಟ್ಟದಲ್ಲಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಸರ್ ಇರ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮತ್ತೆ ಕಮಿಷನರ್ ಇರ್ತಾರೆ ಮತ್ತೆ ಎಂ ಡಿ ಎನ್ ಎಚ್ ಎಂ ಇರ್ತಾರೆ ಮತ್ತೆ ಡೆಪ್ಟಿ ಡೈರೆಕ್ಟರ್ ಇರ್ತಾರೆ ಆಮೇಲೆ ಎಲ್ಲ ಡೆಪ್ಟಿ ಕಮಿಷನರ್ಸ್ ಎಲ್ಲರು ಇರ್ತಾರೆ ಇದು ರಾಜ್ಯ ಮಟ್ಟದಿಂದ ಜಿಲ್ಲಾ ಡಿಸ್ಟ್ರಿಕ್ಟ್ ಲೆವೆಲ್ಗೆ ನಮಗೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಯಾವ ತರ ಪಲ್ಸ್ ಪೋಲಿಯೋ ಅಂದ್ರೆ ಏನು ಯಾವ ತರ ಸಿದ್ಧತೆ ಮಾಡ್ಕೋಬೇಕು ಲಾಜಿಸ್ಟಿಕ್ಸ್ ಯಾವ ತರ ಮ್ಯಾನ್ ಪವರ್ ಪ್ಲಾನಿಂಗ್ ಇದೆಲ್ಲ ಸ್ಟೇಟ್ ಲೆವೆಲ್ ಇಂದ ಡಿಸ್ಟ್ರಿಕ್ಟ್ ಲೆವೆಲ್ ಕೊಡ್ತಾರೆ ಡಿಸ್ಟಿಕ್ಟ್ ಲೆವೆಲಲ್ಲಿ ನಾವು ಇಂಟರ್ನು ತಾಲೂಕ್ ಲೆವೆಲ್ ಕೊಡ್ತೀವಿ ಡಿಸ್ಟ್ರಿಕ್ಟ್ ಲೆವೆಲ್ ಇಂದ ತಾಲ್ಲೂಕ್ ಲೆವೆಲ್ಗೆ ತಾಲೂಕ್ ಲೆವೆಲ್ ಇಂದ ತಿರ್ಗಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ ಆ ಲೆವೆಲ್ ಅಲ್ಲಿ ಎಲ್ಲ ಮೆಡಿಕಲ್ ಆಫೀಸರ್ಸ್ ಎಲ್ಲ ಕಾರ್ಯಕರ್ತರಿಗೂ ನಾವು ಗ್ರಾಸ್ ರೂಟ್ ಲೆವೆಲ್ ಇಂದ ನಾವು ಟ್ರೈನಿಂಗ್ ಕೊಡ್ತೀವಿ ಯಾವ ತರ ಪ್ಲಾನ್ ಮಾಡ್ಕೋಬೇಕು ಯಾವ ತರ ವ್ಯಾಕ್ಸಿನ್ ನ ಸಪ್ಲೈ ಮಾಡಬೇಕು ಲಾಜಿಸ್ಟಿಕ್ಸ್ ಏನೇನ್ ಮಾಡ್ಕೋಬೇಕು ಏನ್ ಐ ಸಿ ಮೆಟೀರಿಯಲ್ ಮಾಡಬೇಕು ಈ ಐಇ ಸಿ ಅಂದ್ರೆ ಬರೀ ವ್ಯಾಕ್ಸಿನ್ ಕೊಟ್ಬಿಡೋದಲ್ಲ ಐ ಸಿ ಅಂದ್ರೆ ಬ್ಯಾನರ್ಸ್ ಪೋಸ್ಟರ್ಸ್ ಟ್ಯಾಲಿ ಶೀಟ್ಸ್ ಇಂಕ್ ಏನು ಮಿಸ್ ಆಗ್ಬಾರ್ದು ಅದಕ್ಕೆ ಟೂ ಫ್ರಮ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಇಂದ ಸ್ಟೇಟ್ ಬರುತ್ತೆ ಸ್ಟೇಟ್ ಇಂದ ಡಿಸ್ಟ್ರಿಕ್ಟ್ ಲೆವೆಲ್ ಡಿಸ್ಟಿಕ್ಟ್ ಇದು ಹೈ ಆರ್ಕಿ ಇದು ತಾಲ್ಲೂಕ್ ಲೆವೆಲ್ ಮಟ್ಟಕ್ಕೆ ಹೋಗುತ್ತೆ ತಾಲ್ಲೂಕಿಂದ ಪ್ರಾಥಮಿಕ ಆರೋಗ್ಯ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಂದ ಉಪಕೇಂದ್ರ ಉಪಕೇಂದ್ರಗಳು ಅಂದ್ರೆ ಆ ಒಂದು ಒಂದು ರಾಜ್ಯ ಮಟ್ಟದಿಂದ ಸರಣಿ ರೂಪದಲ್ಲಿ ಮೀಟಿಂಗ್ ಮಾಡ್ತಾರೆ ಇವಾಗ ಕೋವಿಡ್ ಇರೋದ್ರಿಂದ ನಮ್ಗೆ ರೆಗ್ಯುಲರ್ ಮೀಟಿಂಗ್ಸ್ ಝೂಮ್ ಲೆವೆಲ್ ಅಲ್ಲಿ ಆಮೇಲೆ ಕೆಸ್ವಾನ್ ಅಲ್ಲಿ ನೈ ಎನ್ ಐ ಸಿ ಅಲ್ಲಿ ಎಲ್ಲರಿಗೂ ಡಿಸ್ಟಿಕ್ಟ್ ಲೆವೆಲ್ ಮೀಟಿಂಗ್ಸ್ ಮತ್ತೆ ಟ್ರೈನಿಂಗ್ಸ್ ಎಲ್ಲ ನಮ್ಗೆ ಮಾಡಿದ್ದಾರೆ ಅಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದೇ ರೀತಿಯ ಒಂದು ಸಿದ್ಧತೆಗಳು ನೀವು ರಾಜ್ಯ ಮಟ್ಟದಲ್ಲಿ ಹೇಗೆ ಯಾವಾಗ ಮಾಡ್ತಾಯಿದ್ರೆ ಹಂಗೆ ಅದರಲ್ಲೂ ಕೂಡ ಯಾವುದೇ ರೀತಿಯಂತ ಬದಲಾವಣೆ ಇಲ್ಲ ಒಟ್ಟಾರೆ ಒಂದು ವ್ಯವಸ್ಥಿತವಾದ ಸುವ್ಯವಸ್ಥಿತವಾದ ಒಂದು ಕಾರ್ಯತಂತ್ರ ಇದು ಅಂತ ಹೇಳ್ತಾರೆ ಸರ್ ಈಗ ಲಸಿಕೆ ಅಂದ್ರೆ ಈ ಈ ಸಂದರ್ಭದಲ್ಲಿ ಮಾತ್ರ ಪೋಲಿಯೋ ಲಸಿಕೆ ಸಿಗುತ್ತಾ ಅಂದ್ರೆ ಈಗ ಅಭಿಯಾನ ನಾಳೆ ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಮಾತ್ರ ಸಿಗುತ್ತಾ ಬೇರೆ ಟೈಮಲ್ಲ ಲಸಿಕೆ ಏನಾದರೂ ಅವೈಲಬಿಲಿಟಿ ಇದೆಯಾ ಇದ್ರೆ ಹೇಗೆ ಅಂತ ಹೌದು ಇರುತ್ತೆ ಇದು ಇವಾಗ ನಾವು ಅಭಿಯಾನದಲ್ಲಿ ಮಾತ್ರ ಇವಾಗ ನಾಳೆ ಏನಿದೆ ಥರ್ಟಿ ಫಸ್ಟ್ ಕೊಡ್ತಾ ಇದೀವಿ ರೆಗ್ಯುಲರ್ ಇಮಿನೇಷನ್ ರೆಗ್ಯುಲರ್ ಮಗು ಹುಟ್ಟು ದಿಸದಿಂದ ಮಗು ಐದು ವರ್ಷ ತನಕ ಅಲ್ಲ ಸ್ಕೂಲ್ ಹೋಗೋ ತನಕ ನಾವು ಇಮ್ಯುನೇಷನ್ ಕೊಡ್ತೀವಿ ಅದು ಹುಟ್ಟಿದ್ ತಕ್ಷಣ ಬಿ ಸಿ ಜಿ ಕೊಡ್ತೀವಿ ಬಿ ಸಿ ಜಿ ಓರಲ್ ಪೋಲಿಯೋನು ಕೊಡ್ತೀವಿ ಹೆಪಟೈಟಿಸ್ ಕೊಡ್ತೀವಿ ಆಮೇಲೆ ಒಂದ್ವಾರ ತಿಂಗಳು ಆರ್ ವಾರ ಆರು ವಾರಕ್ಕೆ ತಿರ್ಗಾ ಪೆಂಟಾವೆಲೆಂಟ್ ಇಂಜೆಕ್ಷನ್ ಕೊಡ್ತೀವಿ ಮತ್ತೆ ಐಪಿ ವಿ ಇಂಜೆಕ್ಷನ್ ಅಂತ ಕೊಡ್ತೀವಿ ಜೊತೆಲಿ ಪೋಲಿಯೋ ಡ್ರಾಪ್ಸ್ ಕೊಡ್ತೀವಿ ಅವಾಗ್ಲೂ ಕೊಡ್ತೀವಿ ಆಮೇಲೆ ಒಂದ್ ತಿಂಗಳು ಬಿಟ್ಟು ಬಿಟ್ಟು ಿರ್ಗ ಮೂರ್ವರೆಗಳು ತನಕ ಅಂದ್ರೆ ಇದನ್ನ ಹೇಗೆ ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸುವಂತದ್ದು ಅರಿವು ಮೂಡಿಸುವಂತದ್ದು ತಾಯಂದಿರಿಗೆ ಹೇಗೆ ಅರಿವು ಮೂಡಿಸುವಂತದ್ದು ಈ ರೀತಿ ಅಂದ್ರೆ ಈಗ ಸಾಕಷ್ಟು ಕಾರ್ಯಕ್ರಮಗಳು ನಾವು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಮೂಲಕ ಜಾರಿ ಮಾಡಿರುವಂಥದ್ದು ನಾವು ನೋಡ್ತೇವೆ ಮಾತೃವಂದನ ಇರ್ಬೋದು ಅಥವಾ ಮಕ್ಕಳ ಗರ್ಭಿಣಿ ಸ್ತ್ರೀಯರಿಗೆ ಆವಾಗ್ಲಿಂದಾನೇನೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅರಿವು ಮೂಡಿಸುವಂತದ್ದು ಈ ರೀತಿಯ ಸಾಕಷ್ಟು ಕಾರ್ಯಕ್ರಮಗಳು ಇದಾವೆ ಸೊ ಇದರ ಮುಖಾಂತರ ಪ್ರತಿ ಅಂದ್ರೆ ಈ ಲಸಿಕಾ ಕಾರ್ಯಕ್ರಮನೂ ಕೂಡ ಒಂದು ಭಾಗ ಆಗಿದ್ಯಾ ಅಂತ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ನಾವು ರೆಗ್ಯುಲರ್ ಎ ಎನ್ ಸಿ ಚೆಕ್ಅಪ್ ಅಂತ ಮಾಡ್ತೀವಿ ತಾಯಂದಿರಿಗೆ ಪ್ರೆಗ್ನೆಂಟ್ ಆಗ ತಕ್ಷಣ ಅವ್ರಿಗೆ ಎವ್ರಿ ಮಂತ್ ನಾವು ಎಕ್ಸಾಮಿನ್ ಮಾಡ್ತೀವಿ ಆ ಎಕ್ಸಾಮಿನ್ ಮಾಡುವಾಗ ಅವ್ರಿಗೆ ಆವಾಗಿಂದಾನೆ ಪ್ರಿಪೇರ್ಡ್ನೆಸ್ ಅಂತೀವಿ ಆವಾಗಿಂದಾನೇ ಅವ್ರಿಗೆ ಮೈಂಡ್ ಚೇಂಜ್ ಮಾಡ್ತಾ ಇರ್ತಾರೆ ನಮ್ಮ ಆಶಾ ವರ್ಕರ್ಸ್ ಇರ್ಬೋದು ಅಂಗನವಾಡಿ ಟೀಚರ್ಸ್ ಇರ್ಬೋದು ನಮ್ಮ ಜೂ ಕ್ರಿಯಾ ಮಹಿಳಾ ಆರೋಗ್ಯ ಇರ್ಬೋದು ಆವಾಗಿಂದಾನೇ ಅವ್ರಿಗೆ ಚುಚ್ಚು ಮುದ್ದೆ ಟಿಟಿ ಟಿ ಡಿ ಇಮ್ಯುನೇಷನ್ ಅಂತ ಕೊಡ್ತೀನಿ ತಾಯಂದಿರಿಗೆ ಆಮೇಲೆ ಅವ್ರಿಗೆ ರೆಗ್ಯುಲರ್ ಚೆಕ್ಅಪ್ ಮಾಡುವಾಗ ಆವಾಗಲೇ ಅವ್ರಿಗೆ ಮನಸ್ಸನ್ನ ನೋಡಿ ನಿಮ್ ಮಗು ಆಗ ತಕ್ಷಣ ನೀವು ಇಮ್ಯುನೇಷನ್ ಹಾಕಬೇಕು ಅಂತ ಪ್ರಿಪೇರ್ಡ್ ಶುರು ಮಾಡ್ತೀವಿ ಆ ಟೈಮಲ್ಲೇ ಅವ್ರ ಮಗು ಹುಟ್ಟಿದ ತಕ್ಷಣ ಏನೇನು ಇಮ್ಯುನೇಷನ್ ಕೊಡಬೇಕು ಅಂತ ಆವಾಗಲೇ ತಿಳಿಸಿ ಓಕೆ ಈಗ ಲಸಿಕೆ ಕೇಂದ್ರ ಹುಡ್ಕೋ ಅಂತದ್ದು ಕೂಡ ಒಂದು ಇತ್ತೀಚಿನ ತಂತ್ರಜ್ಞಾನ ನಮಗೆ ಸಾಕಷ್ಟು ರೀತಿ ಬರ್ತಾ ಇದೆ ಹಿಂದೆ ಆಗಿದ್ರೆ ಪೋಸ್ಟರ್ಸ್ ಹಾಕಿರೋರು ಬ್ಯಾನರ್ಸ್ ಹಾಕಿರೋರು ಈ ರೀತಿ ಲಸಿಕಾ ಕೇಂದ್ರ ಇಲ್ಲಿದೆ ಹೋಗಿ ಕೊಡಿ ಅಂತ ಹೇಳಿರೋರು ನೀವ್ ಹೇಳ ಟಾಮ್ ಟಾಮ್ ಕೂಡ ಓಡಿಸೋ ಅಂತವ್ರು ಸೊ ಈಗ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಇದೆ ಲಸಿಕಾ ಕೇಂದ್ರಗಳನ್ನ ಪತ್ತೆ ಹಚ್ಚೋದಕ್ಕೆ ಇದಾಗುತ್ತೆ ನಮ್ಮ ಸಮೀಪದ ಲಸಿಕಾ ಕೇಂದ್ರಗಳು ಎಲ್ಲಿದೆ ಅಂತ ಹೇಗೆ ರೆಗ್ಯುಲರ್ ಆಗಿ ಗ್ರಾಮ ಪಂಚಾಯತ್ ಇರ್ಬೋದು ನಗರ ಪ್ರದೇಶದಲ್ಲಿ ಇರ್ಬೋದು ಅದು ರೆಗ್ಯುಲರ್ ಆಗಿ ನಾವು ಟಾಮ್ ಟಾಮ್ ಇವಾಗ್ಲೂ ಮಾಡ್ತಾ ಇದೀವಿ ನಾವು ಟಾಮ್ ಟಾಮ್ ಮಾಡ್ತಾ ಇದೀವಿ ಆಮೇಲೆ ಪೋಸ್ಟರ್ಸ್ ಐಇ ಸಿ ಮೆಟೀರಿಯಲ್ ಏನಿದೆ ಅದೆಲ್ಲ ಮಾಡ್ತಾ ಇದೀವಿ ಆದ್ರೆ ಈ ಇನ್ನೊಂದು ಇವಾಗ ನಮ್ದು ಟೆಕ್ನಿಕಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ಸ್ ಅಂತ ಕರ್ನಾಟಕದಲ್ಲಿ ಮಾಡಿದೀವಿ ಅದು ನಾವು ಆಪ್ ನ ಅಪ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಬಿಟ್ಟು ನಿಯರ್ ಬೈ ಅಂತ ಹಾಕಿದ್ರೆ ನಿಯರೆಸ್ಟ್ ಯಾವ್ದು ಇದೆ ಅದು ನಮ್ಗೆ ಕೇಂದ್ರ ಸಿಗುತ್ತೆ ಆಪ್ ಮೂಲಕ ಮಾಡಬೇಕಾಗುತ್ತೆ ತಂತ್ರಜ್ಞಾನ ಕೂಡ ಈ ಅಭಿಯಾನದ ಜೊತೆ ಕೈ ಜೋಡಿಸಿದೆ ಅಂತ ಮಹತ್ವದ ಬೆಳವಣಿಗೆ ಈ ಮತ್ತೆ ಇನ್ನು ವಿಶೇಷವಾಗಿ ನಾವು ನೋಡುವಂಥದ್ದು ಕೆಲವು ಲಸಿಕಾ ಅಭಿಯಾನಗಳಿಗೆ ಒಂದು ಜನರನ್ನ ದಾರಿ ತಪ್ಪಿಸುವಂತಹ ತಪ್ಪು ಮಾಹಿತಿ ಹರಡುವಂತಹ ಲಸಿಕೆ ಹಾಕ್ಸಿದ್ರೆ ಏನೋ ಆಗ್ಬಿಡುತ್ತೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಮೂಡಿಸುವಂತಹ ಒಂದು ಪ್ರಯತ್ನಗಳು ಕೂಡ ಹಿಂದೆ ಆಗಿರುವಂಥದ್ದು ಕೂಡ ನಾವು ನೋಡಿದ್ದೇವೆ ಯಾಕೆ ಅಂತಂದರೆ ನಮ್ಮ ಮುನ್ನೆಚ್ಚರಿಕೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುವಂಥದ್ದು ನಮ್ಮ ಮುನ್ನೆಚ್ಚರಿಕೆಯನ್ನು ಕೂಡ ಬಹಳ ಮುಖ್ಯ ಆಗುತ್ತೆ ಈ ಸಾಮಾಜಿಕ ಜಾಲತಾಣಗಳ ಮೂಲಕ ತಪ್ಪು ಸಂದೇಶ ಹರಡಿಸುವಂಥದ್ದು ಈ ರೀತಿಯದೆಲ್ಲ ನಾವು ನೋಡ್ತೇವೆ ಸೊ ಇಂತಹ ಒಂದು ಈ ಕುಚೋದ್ಯ ಕುಚೇಷ್ಠೆ ಒಂದು ವರ್ತನೆಗಳಿಗೆ ಯಾವ ರೀತಿ ನೀವು ಸಲಹೆ ಕೊಡ್ತೀರೋ ಆರೋಗ್ಯ ಅಧಿಕಾರಿಗಳಾಗಿ ಅಂತ ನಾವು ಟ್ರೈನಿಂಗ್ ಅಲ್ಲೇ ಮೊದ್ಲೇ ಹೇಳಿರ್ತೀವಿ ಯಾಕಂದ್ರೆ ಇದು ನಾವು ಮೊದ್ಲು ತಾವು ಹೇಳ್ದಂಗೆ ನಾವು ಅವಾಗ ಸುಮಾರ್ ಸತಿ ಈ ತರ ಇದಾಗಿತ್ತು ಆದ್ರೆ ನಾವು ಸಾಲ್ವ್ ಮಾಡಿದೀವಿ ಈವಾಗ್ಲೂ ಟ್ರೈನಿಂಗ್ ಅಲ್ಲೇ ಹೇಳಿರ್ತೀವಿ ಆಮೇಲೆ ನನ್ನ ಕಡೆಯಿಂದ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾನು ಎಲ್ಲಾರಿಗೂ ವಿನಂತಿ ಮಾಡ್ಕೊಳ್ಳೋದು ಅಂತ ಇದಕ್ಕೆ ಕಿವಿ ಕೊಡಬೇಡಿ ಇದು ಪೋಲಿಯೋ ಎಲ್ಲ ನೀವೇ ನೋಡ್ಕೊಂಡು ಬಂದಿದ್ದೀರಾ ಮೊದಲು ಹೆಂಗಿತ್ತು ಇವಾಗ ರಸ್ತೆ ರಸ್ತೆಯಲ್ಲಿ ಎಲ್ಲೂ ಪೋಲಿಯೋ ಮೈಲೇಟಿಸ್ ಡಿಸೀಸ್ ಆಗಿರೋರು ಯಾರೂ ಕಂಡು ಬರ್ತಾ ಇಲ್ಲ ಇದಕ್ಕೆ ಸುಮ್ಮ ಸುಮ್ಮನೆ ಏನೋ ಒಂದು ರೂಮರ್ಸ್ ಎತ್ಕೊಂಡು ಏನೇನೋ ಮಾಡೋದು ಅದು ತಪ್ಪು ಮಾಹಿತಿ ಇರುತ್ತೆ ನೀವು ಯಾರು ಕಿವಿ ಕೊಡ್ದಂಗೆ ಬಂದ್ಬಿಟ್ಟು ಅಭಿಯಾನಕ್ಕೆ ಕೈ ಜೋಡಿಸಿ ಎಲ್ಲ ಮಕ್ಕಳನ್ನ ಸುರಕ್ಷಿತವಾಗಿ ಇಟ್ಕೋಬೇಕು ಅಂತ ಎಲ್ಲ ಮಕ್ಕಳಿಗೆ ಪೋಲಿಯೋ ಹನಿನ ಹಾಕ್ಸ್ಬೇಕು ಅಂತ ಹೇಳ್ಕೊತೀನಿ ಸೊ ಏನ್ ಮಾಡ್ಬೇಕು ಅಂದ್ರೆ ಈ ಲಸಿಕೆ ಇದ್ರಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿ ಅಂದ್ರೆ ಈ ಮುನ್ನೆಚ್ಚರಿಕೆ ಮಾಡಬಾರ್ದು ಅಂತ ನೀವು ಕೂಡ ಸಾಕಷ್ಟು ಅರಿವು ಮೂಡಿಸುವಂಥ ಒಂದು ಪ್ರಯತ್ನ ಮಾಡಿದರೆ ಹೇಗೆ ಅದನ್ನ ಇದ್ಮಾಡ್ತಾ ಇದ್ದೀರಾ ಅಂತ ನಾವು ಎಲ್ಲರಿಗೂ ನಾವು ತಿಳಿಸಿದ್ದೀವಿ ಆಮೇಲೆ ನಮ್ದು ಅಭಿಯಾನದು ಇದೇನಂದ್ರೆ ಎಲ್ಲರೂ ಹ್ಮ್ ನಾವು ವ್ಯಾಕ್ಸಿನ್ ಬಹಳ ಪೊಟೆನ್ಸಿ ಇರೋ ವ್ಯಾಕ್ಸಿನ್ ಕಳಿಸ್ತಾ ಇರ್ತೀವಿ ಇನ್ನೊಂದು ಅದ್ಮೇಲೆ ವಿವಿಎಮ್ ಅಂತ ಇರುತ್ತೆ ವ್ಯಾಕ್ಸಿನ್ ವೈಲ್ ಮಾನಿಟರ್ ಅಂತ ಆ ವ್ಯಾಕ್ಸಿನ್ ನ ಪೊಟೆನ್ಸಿ ಆಫ್ ದಿ ವ್ಯಾಕ್ಸಿನ್ ಅದ್ಮೇಲೆ ವ್ಯಾಕ್ಸಿನ್ ಮೇಲೆನೆ ಇರುತ್ತೆ ಅದು ಒಂದು ಚೌಕ ಮತ್ತೆ ಒಂದು ಸರ್ಕಲ್ ಅಂತ ಇರುತ್ತೆ ಅದು ಕಲರ್ ಚೇಂಜಸ್ ನೋಡಿ ಅದು ಎಕ್ಸ್ಪೈರಿ ಡೇಟ್ ನಾವು ಮೊದ್ಲೇ ಟ್ರೈನಿಂಗ್ ಅಲ್ಲಿ ಹೇಳಿರ್ತೀವಿ ಎಕ್ಸ್ಪೈರಿ ಡೇಟ್ ಯಾರಿಗೂ ಕೊಟ್ಟಿರಲ್ಲ ಮತ್ತೆ ಇನ್ನೊಂದು ಅದು ವ್ಯಾಕ್ಸಿನ್ ವೈಲ್ ಮಾನಿಟರ್ ಏನಿದೆ ಅದು ಎರಡ್ ತರದ್ದು ಎರಡು ಒಂದು ಯೂಸಬಲ್ ಅಂಡ್ ನಾಟ್ ಯೂಸಬಲ್ ಅಂತ ಇದೆ ಎರಡು ಹಂತದಲ್ಲಿ ಎರಡು ಸ್ಟೇಜ್ ಇದ್ರೆ ಯೂಸ್ ಮಾಡಬಹುದು ಅಂತ ಮೂರು ನಾಲ್ಕನೇ ಸ್ಟೇಜ್ ಏನು ಹೋಗುತ್ತೆ ಅದು ಅನ್ಯೂಸೆಬಲ್ ಅಂತ ಅದು ನೋಡ್ಬಿಟ್ಟೇ ಕಳ್ಸಿರ್ತೀವಿ ನಾವು ಸ್ಟೇಟ್ ಇಂದ ನಮ್ ಬಂದಿರ್ತೀವಿ ಡಿಸ್ಟ್ರಿಕ್ಟ್ ಲೆವೆಲ್ ಗೆ ಡಿಸ್ಟಿಕ್ ಲೆವೆಲ್ ತಾಲೂಕ್ ಲೆವೆಲ್ಗೆ ತಾಲ್ಲೂಕ್ ಲೆವೆಲ್ ಇಂದ ವ್ಯಾಕ್ಸಿನ್ ಎಲ್ಲಾ ಕಡೆನೂ ಚೆಕ್ ಮಾಡಿರ್ತೀವಿ ಚೆಕ್ ಮಾಡ್ಬಿಟ್ಟು ದಿ ವ್ಯಾಕ್ಸಿನ್ ಎಲ್ಲ ಮಕ್ಕಳಿಗೆ ಕಳ್ಸಿರ್ತೀವಿ ಏನು ಆತಂಕ ಪಡೋದು ಬೇಕಾಗಿಲ್ಲ ಆಮೇಲೆ ಯಾವುದು ರೂಮರ್ಸ್ ಕಿವಿ ಕೊಡಬೇಡಿ ಅಂತ ಕೇಳ್ಕೊತೀನಿ ಈಗ ನಾವು ಕೋವಿಡ್ ಲಸಿಕೆ ಅಲ್ಲಿ ಯಾವ ವಿಚಾರಕ್ಕೆ ಬರೋದಾದರೆ ವಿಶ್ವ ಆರೋಗ್ಯ ಸಂಸ್ಥೆ ನಮಗೆ ಸಾಕಷ್ಟು ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾ ಇರುವಂಥದ್ದು ಮತ್ತು ಈ ಪೋಲಿಯೋ ಅಭಿಯಾನದಲ್ಲೂ ಕೂಡ ವಿಶ್ವಸಂಸ್ಥೆ ಇರ್ಬೋದು ಬಾ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿರಬಹುದು ಮತ್ತು ರೋಟ್ರಿ ಕೂಡ ಸಾಕಷ್ಟು ರೀತಿಯಲ್ಲಿ ಈ ಅಭಿಯಾನದ ಜೊತೆ ಕೈ ಜೋಡಿಸಿರುವಂಥದ್ದು ನಾವು ನೋಡ್ತೇವೆ ಸೊ ಈ ವಿಶ್ವಸಂಸ್ಥೆ ಮತ್ತು ರೋಟ್ರಿಯ ಒಂದು ಕಾರ್ಯಚಟುವಟಿಕೆಗಳು ಎನ್ ಜಿ ಒಗಳ ಒಂದು ಸಹಭಾಗಿತ್ವ ಹೇಗೆ ನಡೀತಾ ಇದೆ ಅದು ಈಗ್ಲೂ ಹೇಗೆ ಸಾಕ್ತಾ ಇದೆ ಅದು ತಲ ತಲಾಂತರಿಂದ ನಾವು ನೋಡ್ಕೊಂಬಂದಿರುವಂತ ಈಗ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಇಲ್ಲ ಇವಾಗ್ಲೂ ಎನ್ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಡಬ್ಲ್ಯೂ ಓ ಅವ್ರ ಇರ್ಬೋದು ಅವ್ರದ್ದು ಡಬ್ಲ್ಯೂ ಎಚ್ಒರ್ದು ಮೇನ್ ಪಾತ್ರ ಇದರಲ್ಲಿ ಹಾಗೂ ರೋಟ್ರಿ ಅವ್ರದ್ದು ಅಷ್ಟೇ ನೋಡಿ ಸ್ಟೇಟ್ ಲೆವೆಲ್ ಮೀಟಿಂಗ್ ಅಲ್ಲಿ ಡಿ ಸಿ ಲೆವೆಲ್ ಮೀಟಿಂಗ್ ಅಲ್ಲಿ ಎಲ್ಲ ಇನ್ವಾಲ್ವ್ ಆಗಿರ್ತಾರೆ ಅವರು ಯು ಎನ್ ಡಿ ಪಿ ಇರ್ಬೋದು ಯುನಿಸೆಫ್ ಇರ್ಬೋದು ಎಲ್ಲ ಚಟುವಟಿಕೆಗಳಲ್ಲಿ ನಮ್ ಜೊತೆ ಸಹಕಾರ ಕೊಡ್ತಾ ಇರ್ತಾರೆ ಕೂಡ ಇರುತ್ತೆ ಅಂತ ಈ ಮಕ್ಕಳನ್ನ ಇನ್ವಾಲ್ವ್ ಮಾಡಿಕೊಂಡು ಮಕ್ಕಳ ಮೂಲಕ ಅಭಿಯಾನ ನಡೆಸುವಂತ ಹಿಂದೆ ನಾವು ನೋಡ್ತಾ ಇದ್ವಿ ಗ್ರಾಮಗಳಲ್ಲಿ ಮಕ್ಕಳನ್ನ ಜಾಥಾ ಕರ್ಕೊಂಡು ಹೋಗುವಂತದ್ದು ಆ ಮೂಲಕ ಮನೆ ಮನೆಗೂ ಹೋಗಿ ನೀವು ಲಸಿಕೆ ಹಾಕ್ಸಿ ಲಸಿಕೆ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಅಂತ ಅವ್ರಿಗೆ ಇದ್ ಮಾಡುವಂತದ್ದು ಕೂಡ ನಾವು ಕಾಣ್ತಾ ಇದ್ವಿ ಸೊ ಅದು ಈಗ ಸಾಕ್ತಾ ಇದೆ ಅಂತ ಇವಾಗ್ಲೂ ಇವಾಗ ಕೊರೋನಾ ಇರೋದ್ರಿಂದ ನಮ್ಗೆ ಆಚೆ ಬಂದ್ಬಿಟ್ಟು ಮಕ್ಕಳಿಗೆ ಕರೆದು ಜಾತಾ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆದ್ರೆ ನಮ್ಗೆ ಇವಾಗ ಟಿವಿಯಿಂದ ಇರ್ಬೋದು ಪ್ರಿಂಟ್ ಮೀಡಿಯಾ ಇಂದ ಇರ್ಬೋದು ಟಾಮ್ ಟಾಮ್ ಇಂದ ಇರ್ಬೋದು ಎಲ್ಲರಿಗೂ ಆ ಥರ ನಾವು ಐ ಪಿ ಸಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಇಂದ ಎಲ್ಲರಿಗೂ ತಿಳಿಸ್ತಾ ಇರಿ ಈ ಮೊಬೈಲ್ ವ್ಯಾನ್ ಅಂತ ಅಂದ್ರೆ ಮೊಬೈಲ್ ವ್ಯಾನು ಮತ್ತೆ ಎಚ್ ಆರ್ ಎ ಸೆಂಟರ್ಗಳು ಅಂತ ಅಂದ್ರೆ ಸೊ ಅಲ್ಲಿ ಅದರ ನಡುವೆ ಏನು ವ್ಯತ್ಯಾಸ ಇದೆ ಅಲ್ಲಿ ಏನೇನು ಸೌಕರ್ಯಗಳಿರ್ತವೆ ಮೊಬೈಲ್ ವ್ಯಾನ್ ಅಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಮೊಬೈಲ್ ಟೀಮ್ಸ್ ಅಂತ ನಾವು ಮೊದಲೇ ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೊಂಡಿರ್ತೀವಿ ಮೈಕ್ರೋಪ್ಲಾನ್ ಅಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ನಾವು ಅವಾಗ್ಲೇ ಹೇಳುದು ಹೈರಿಸ್ಕ್ ಏರಿಯಾ ಎಲ್ಲೆಲ್ಲಿರುತ್ತೆ ಮೊದ್ಲೇ ಪ್ಲಾನ್ ಮಾಡ್ಕೊಂಡಿರ್ತೀವಿ ಈ ಟೈಮ್ಗೆ ಈ ಮೊಬೈಲ್ ಟೀಮ್ ಬರುತ್ತೆ ಎಷ್ಟು ಮಕ್ಳು ಇದ್ದಾರೆ ಎಲ್ಲ ಮಕ್ಳಿಗೂ ಅಲ್ಲಿ ಇಮ್ಯುನೇಷನ್ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ಗೆ ಅಲ್ಲಿ ಮೊದಲೇ ತಿಳಿಸಿರ್ತೀವಿ ಎಲ್ಲ ಮಕ್ಳು ಅಲ್ಲಿ ಇರಬೇಕು ಅಂತ ಇವಾಗ ಫಾರ್ ಎಕ್ಸಾಂಪಲ್ ಇಟ್ಕೆ ಫ್ಯಾಕ್ಟರಿ ಕೆಲಸ ಮಾಡೋರು ಮತ್ತೆ ಈ ಕೂಲಿ ಕಾರ್ಮಿಕರು ಮತ್ತೆ ಬೇರೆ ಯಾರ್ಯಾರು ಇರ್ತಾರೆ ಅವ್ರಿಗೆ ಎಲ್ಲರಿಗೂ ಇನ್ವಾಲ್ವ್ ಮಾಡಕ್ಕೆ ನಾವು ಮೊಬೈಲ್ ಟೀಮ್ ಮಾಡಿಬಿಟ್ಟು ಒಂದ್ ಟೀಮ್ ಇಂದ ಅವ್ರಿಗೆ ರೂಟ್ ಮ್ಯಾಪ್ ಅಂತ ಮಾಡ್ಕಳಿಸ್ತೀವಿ ಅವ್ರ ಇಲ್ಲಿ ಕವರ್ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡ್ಕೊಂಡು ವಾಪಸ್ ಬರಬೇಕು ಅಂತ ಅದೇ ತರ ಟ್ರಾನ್ಸಿಟ್ ಬೂತ್ ಅಂತ ಹೇಳ್ತೀವಿ ನಾವು ಮೊಬೈಲೈಸೇಷನ್ಗೆ ಅದು ಬಸ್ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಜಾತ್ರೆಗಳಿರ್ಬೋದು ಅಲ್ಲಿ ಯಾವ ಮಕ್ಕಳು ಬಿಲೋ ಫೈವ್ ಇಯರ್ಸ್ ಇರ್ತಾರೆ ಅವ್ರಿಗೆ ಇಮ್ಯುನೇಷನ್ ನ ಮಾಡ್ತೀವಿ ಹ್ಮ್ 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 ಅಂದ್ರೆ ಈ ಈ ಕೋ ಲಸಿಕೆ ಹಾಕೋದಕ್ಕೆ ಬಹಳ ಅತ್ಯಂತ ವ್ಯವಸ್ಥಿತವಾದ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿದರೆ ಈ ಬಾರಿ ವಿಶೇಷವಾಗಿ ಕೋವಿಡ್ ಇರುವಂತಹ ಈ ಸಂದರ್ಭದಲ್ಲಿ ಕೆಲವರು ಲಸಿಕೆ ಹಾಕೋದಕ್ಕೆ ಹಿಂದೆ ಹಾಕ್ಸೋದಕ್ಕೆ ಹಿಂದೆ ಮುಂದೆ ನೋಡಬಹುದು ಯಾಕಪ್ಪ ಸೋಂಕಿರೋ ಸಂದರ್ಭದಲ್ಲಿ ಹೇಗೋಗೋದು ಅನ್ನೋಂಥದ್ದು ಅಂತವ್ರಿಗೆ ಏನು ಸಲಹೆ ಕೊಡ್ತೀರಾ ನೀವು ಇಲ್ಲ ಇಲ್ಲ ಏನು ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಮಕ್ಕಳಿಗೂ ಆದ್ರೆ ನಾನು ಅವಾಗ್ಲೇ ಹೇಳಿದೆ ಕೊರೋನಾ ಪಾಸಿಟಿವ್ ಇದ್ರೆ ಅವ್ರು ಮಾತ್ರ ಬೂತ್ಗಳು ಬರಬೇಡಿ ಯಾಕಂದ್ರೆ ಒಬ್ಬರಿಂದ ಒಬ್ರು ಹರಡುತ್ತೆ ಅಂತ ಬೇರೆ ರೀತಿ ಅವ್ರು ಬರುವಾಗ ಮಾಸ್ಕ್ ಹಾಕೊಂಡು ಬನ್ನಿ ಇಲ್ಲಿ ಬಂದು ಇಲ್ಲಿ ನಮ್ಮ ಸ್ಟಾಫ್ಸ್ ಎಲ್ಲರೂ ನಮ್ಮ ಯಾರು ಕಾರ್ಯಕರ್ತ ಇರ್ತಾರೆ ಅವರೆಲ್ಲ ಮಾಸ್ಕ್ ಧರಿಸಿರ್ತಾರೆ ಆಮೇಲೆ ಸ್ಯಾನಿಟೈಸೇಷನ್ ಯೂಸ್ ಮಾಡಿಕೊಂಡು ನಾವು ಆಲ್ರೆಡಿ ಸಪ್ಲೈ ಮಾಡಿದ್ದೀವಿ ಯಾರಿಗೂ ಏನು ತೊಂದರೆ ಇಲ್ಲ ಯಾರು ಆಕೆ ತಂಕ ಪಡೆಯೋದು ಬೇಕಾಗಿಲ್ಲ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಪೋಲಿಯೋ ಡ್ರಾಪ್ಸ್ನ ಮಕ್ಕಳಿಗೆ ಸುರಕ್ಷಿತವಾಗಿ ನೋಡ್ಕೊಳ್ಳಿ ಹಾಕ್ಸ್ಕೊಳ್ಳಿ ಪೋಲಿಯೋ ಅಂದರೆ ಲಸಿಕಾ ಕೇಂದ್ರ ಸುರಕ್ಷಿತ ಕೇಂದ್ರ ಇದು ಲಸಿಕಾ ಕೇಂದ್ರ ಸುರಕ್ಷಿತ ಕೇಂದ್ರ ಸೊ ಹಾಗಾಗಿ ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ ಇಲ್ಲಿ ಸೋಂಕಿನ ಯಾವುದೇ ಒಂದು ಸಮಸ್ಯೆ ಅಥವಾ ಸೋಂಕಿನ ಒಂದು ಕಳವಳ ಸೋಂಕಿನ ಒಂದು ಆತಂಕ ಇಲ್ಲಿ ಕಂಡು ಬರಲ್ಲ ಪ್ರತಿಯೊಬ್ಬರು ಬನ್ನಿ ಐದು ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಕೂಡ ಲಸಿಕೆ ಹಾಕ್ಸಿ ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಈಗ ಈ ಲಸಿಕಾ ಅಭಿಯಾನ ಈಗ ನಾಳೆ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಒಂದು ರೀತಿ ಹಬ್ಬದ ಒಂದು ಸಂದಂತೆ ಈಗ ಮಾಡಲಾಗ್ತಾ ಇದೆ ಒಂದು ಗುರಿನೂ ಕೂಡ ಆರೋಗ್ಯ ಇಲಾಖೆ ಹಮ್ಮಿಕೊಂಡಿದೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಪೂರ್ಣಗೊಳಿಸಿದೆ ಸೊ ಈ ಒಂದು ಅಭಿಯಾನದಲ್ಲಿ ಈಗ ಒಂದು ವಿಶೇಷ ಅಂತಂದರೆ ಈ ಬಾರಿ ಶಾಲೆಗಳು ಇಲ್ಲ ಶಾಲೆಗಳು ಇದ್ದಿದ್ದರೆ ಶಾಲೆಗಳನ್ನು ಕೂಡ ಮಕ್ಕಳನ್ನು ಕೂಡ ಇನ್ವಾಲ್ವ್ ಮಾಡ್ಕೊಬೋದಾಗಿತ್ತು ಅಂತ ಈಗ ಪಂಚಾಯಿತಿಗಳು ಗ್ರಾಮ ಪಂಚಾಯತಿಗಳ ಪಾತ್ರ ಬಹಳ ಮುಖ್ಯ ಇರುತ್ತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಪಾತ್ರನೂ ಕೂಡ ಬಹಳ ವಿಶೇಷವಾಗಿರುತ್ತೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಇದರ ಮಹತ್ವನು ಕೂಡ ಬಹಳ ಹೆಚ್ಚಿರುತ್ತೆ ಸೊ ಅವರ ಒಂದು ಪಾತ್ರವನ್ನು ಯಾವ ರೀತಿ ನೀವು ಸ್ಮರಿಸ್ತೀರಾ ಹೇಗೆ ಅವು ಅವು ಸಿದ್ಧತೆಯಲ್ಲಿ ತೊಡಗಿದಾವೆ ಅಂತ ಹೇಳ್ತೀರಾ ಅಂತ ನೋಡಿ ನಮ್ಗೆ ಆವಾಗಲೇ ಹೇಳಿದೆ ನಾನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ನಮ್ಗೆ ಟ್ರೈನಿಂಗ್ ಕೊಟ್ಟರು ಡಿಸ್ಟ್ರಿಕ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಂತ ಮಾಡುದು ನಾವು ಡಿ ಸಿ ಅದರ ಜೊತೆಲಿ ಜಿಲ್ಲಾ ಪಂಚಾಯತಿ ಸಿಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಏನ್ ಹೇಳ್ತೀವಿ ಅವರು ಇನ್ವಾಲ್ವ್ ಆಗಿದ್ರು ಅವರು ಅವರು ಇಒಕ್ ಲೆವೆಲ್ ಅವ್ರಿಗೂ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಮತ್ತೆ ಪಿ ಡಿಒ ಅವರು ಡೈರೆಕ್ಷನ್ ಹೋಗಿದೆ ಎಲ್ಲರೂ ನಾಳೆ ಭಾನುವಾರ ಇರೋದ್ರಿಂದ ರಜಾ ಇಲ್ಲ ಅಂತ ಅವರು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆನ ನಮ್ಮ ಜೊತೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಆಮೇಲೆ ಟಾಮ್ ಟಾಮ್ ಮಾಡೋಕ್ಕೂ ಎಲ್ಲರಿಗೂ ಪಂಚಾಯತಿ ರಾಜಿಂದಾನೆ ಜಿಲ್ಲಾ ಪಂಚಾಯತಿ ಸಿ ಓ ಸರೇ ನಮ್ಗೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅವರು ಇನ್ವಾಲ್ವ್ಮೆಂಟ್ ಇರುತ್ತೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಓಕೆ ಈ ಒಂದು ಈ ಕಳೆದ ಒಂದು ಇಪ್ಪತ್ತು ವರ್ಷಗಳ ನೀವು ಇಪ್ಪತ್ತು ವರ್ಷಗಳಿಂದ ಈ ಅಭಿಯಾನದಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ ಸೊ ಹೇಗೆ ಇದು ಕ್ರಮೇಣ 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 ಒಂದು ಪೋಲಿಯೋ ಒಂದು ಸಮಸ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ನೀವು ವಿಶ್ಲೇಷಣೆ ಮಾಡ್ತೀರಾ ಅಂತ ನಾನು ಆವಾಗಲೇ ಹೇಳ್ದೆ ಪೋಲಿಯೋ ಮೂರ್ ತರ ಟೈಪ್ಸ್ ಇದೆ ಅಂತ ಎರಡು ಟೈಪ್ ಹೋಗಿದೆ ಒನ್ ಟೈಪ್ ನಾವು ಇವಾಗ ಯಾಕೆ ಇಮ್ಯುನೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ ಆ ಇಮ್ಯುನೇಷನ್ ಆ ವೈರಾಣ ನಾವು ಓಡಿಸಕ್ಕೆ ಇವಾಗ ತಿರ್ಗಾ ಕಂಟಿನ್ಯೂಸ್ ಆಗಿ ಇಮ್ಯುನೇಷನ್ ಪಲ್ಸ್ ಪೋಲಿಯೋ ಇಮ್ಯುನೇಷನ್ ಮಾಡ್ತಾ ಇದ್ದೀವಿ ಅದರಿಂದ ನಾವು ಪೋಲಿಯೋ ಮುಕ್ತ ಭಾರತ ಆಗಿದೆ ಆದ್ರೆ ಪಕ್ಕದ ದೇಶ ನೈಬರಿಂಗ್ ಕಂಟ್ರೀಸ್ ಯಾರಿದೆ ಅಲ್ಲಿ ಪೋಲಿಯೋ ವೈರಸ್ ಒನ್ ಅಂತ ಇದೆ ಅದರಿಂದ ನಮಗೆ ಟ್ರಾನ್ಸ್ಪೋರ್ಟ್ ಆಗಿಬಿಟ್ಟು ನಮ್ಮ ಮಕ್ಕಳಿಗೆ ಏನೋ ಹಾನಿಕಾರ ಆಗಬಾರ್ದು ಅಂತ ನಾವು ಇಮ್ಯುನೇಷನ್ ಮಾಡ್ತಾಯಿದ್ದೀವಿ ಹ್ಞೂ ಇದು ಆರಂಭ ಆಗಿದೆ ಹೇಗೆ ಪೋಲಿಯೋ ಒಂದು ಅಭಿಯಾನ ಹೇಗೆ ಆರಂಭ ಆಯಿತು ಸೊ ಅದು ಯಾವ ರೀತಿ ಅದು ಪ್ರವರ್ಧಮಾನಕ್ಕೆ ಬಂತು ಅದು ಹೇಗೆ ಒಂದು ರಾಷ್ಟ್ರೀಯ ಅಭಿಯಾನ ರಾಷ್ಟ್ರೀಯ ಲಸಿಕಾ ಅಭಿಯಾನದ ಒಂದು ಸ್ವರೂಪ ಪಡೀತು ಅಂತ ನೋಡಿ ಅದು ಇನ್ಫೆಕ್ಷನ್ ಅದು ಅಸೆಸ್ಮೆಂಟ್ ಮಾಡಿದ್ರು ಪೋಲಿಯೋ ಮೊಲೈಟಿಸ್ ಎಷ್ಟು ನೀವು ನೋಡಿರ್ಬೋದು ಸುಮಾರು ಬೀದಿ ಬೀದಿಗಳಲ್ಲೆಲ್ಲ ಮೊಲೈಟಿಸ್ ಇನ್ಫೆಕ್ಷನ್ ಆಗಿ ಡಿಫಾರ್ಮಿಟಿ ಆಗಿ ಎಲ್ಲ ಕಡೆ ಓಲ್ಡ್ ಅಲ್ಲಿ ಈ ತರ ಇನ್ಫೆಕ್ಷನ್ ಆಗಿ ಇದು ವೈರಾಣಿ ಏನು ಇನ್ಫೆಕ್ಷನ್ ಮಾಡುತ್ತೆ ನರ್ವ್ಸ್ಗೆ ಇನ್ಫೆಕ್ಷನ್ ಮಾಡುತ್ತೆ ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಏನಿರುತ್ತೆ ಅದಕ್ಕೆ ಆ ನರ್ವ್ಸ್ ಇರಿವರ್ಸಿಬಲ್ ಅದು ರಿವರ್ಸಿಬಲ್ ಅಂದ್ರೆ ಡಿಫ್ರೆನ್ಸ್ ಅದಕ್ಕೂ ಇರಿವರ್ಸಿಬಲ್ ಅಂದರೆ ಒಂದ್ಸತಿ ಡಿಫಾರ್ಮಿಟಿ ಆದ್ರೆ ತಿರ್ಗಾ ಅದು ಬರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಇದು ಪ್ರೋಗ್ರಾಮು ಎಲ್ಲ ಆಲ್ ಓವರ್ ದ ವರ್ಲ್ಡ್ ಡಬ್ಲ್ಯೂ ಎಚ್ ಇನ್ವಾಲ್ವ್ ಮಾಡ್ಬಿಟ್ಟು ಇದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಬಂತು ಎಲ್ಲ ದೇಶಗಳಲ್ಲಿ ಮಾಡಿದೀವಿ ನಮ್ಮ ದೇಶದಲ್ಲಿ ಎರಡಿಕೇಶನ್ ಆಗಿದೆ ನೈಬರಿಂಗ್ ಕಂಟ್ರೀಸ್ ಅಲ್ಲಿ ಇನ್ನೂ ಆಗ್ಬೇಕಂತ ಇದೆ ಇನ್ ಮುಂದೆ ಅದು ನೈಬರಿಂಗ್ ಕಂಟ್ರೀಸ್ ಅಲ್ಲಿ ಪೋಲಿಯೋ ಮುಕ್ತ ಆದ್ರೆ ಪೂರ್ತಿ ವರ್ಲ್ಡ್ ಇಂದ ಎರಡಿಕೇಶನ್ ಆಗುತ್ತೆ ಅಂದ್ರೆ ಪೋಲಿಯೋ ಬರೀ ಮಕ್ಕಳಿಗೆ ಮಾತ್ರನೇ ಬರುತ್ತಾ ಅದು ಹೇಗೆ ಬರುತ್ತೆ ಮಕ್ಕಳಿಗೆ ಅಂತ ಅಂದ್ರೆ ಈ ಐದು ವರ್ಷದ ಮಕ್ಕಳಿಗೆ ನೀವು ಗುರಿ ಮಾಡಿಕೊಂಡು ಪೋಲಿಯೋ ಲಸಿಕೆ ಪೋಲಿಯೋ ಅಭಿಯಾನ ಹಮ್ಮಿಕೊಂಡಿರುವಂತದ್ದು ನಾವು ನೋಡ್ತಾ ಇದ್ದೇವೆ ಸೊ ಮಕ್ಕಳಿಗೆ ಹೇಗೆ ಇದು ಅಟ್ಯಾಕ್ ಆಗುತ್ತೆ ಅಂತ ಹೇಗೆ ನಾನು ಹೇಳಿದೆ ಆವಾಗ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಯೂಶಲಿ ಕಡಿಮೆ ಇರುತ್ತೆ ಈ ವೈರಸ್ ಏನ್ ಮಾಡುತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುತ್ತೆ ಆ ವೈರಸ್ ಇನ್ಫೆಕ್ಷನ್ ಮಾಡ್ಬಿಟ್ಟು ಅದು ಡಿಫಾರ್ಮಿಟಿ ತರುತ್ತೆ ಆ ಡಿಫಾರ್ಮಿಟಿ ಇರಿವರ್ಸಿಬಲ್ ತಿರ್ಗ ಅದು ಒಂದ್ಸತಿ ಪೋಲಿಯೋ ಅಟ್ಯಾಕ್ ಆದ್ರೆ ತಿರ್ಗಾ ರೀಕನ್ಸ್ಟ್ರಕ್ಷನ್ ಸರ್ಜರಿ ಮಾಡಿದ್ರೆ ಮಾತ್ರ ಅದು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇಲ್ಲ ಇದು ಇನ್ ಸೆಂಟ್ರಲ್ ಸಿಸ್ಟಮ್ ಒಂದ್ ನರ್ವ್ನ ಇನ್ಫೆಕ್ಷನ್ ಮಾಡ್ಬಿಟ್ಟು ಒಂದ್ಸತಿ ಮಂಡಲಕ್ಕೆ ಇದು ಒಂದ್ ರೀತಿ ಸಮಸ್ಯೆ ಉಂಟು ಉಂಟು ಮಾಡುತ್ತೆ ಅಂತ ಸೊ ಇದು ಬಹಳ ಅತ್ಯಂತ ಬಹಳ ವಿಶೇಷವಾದ ಅಭಿಯಾನ ಇದು ಕೋವಿಡ್ ಸಂದರ್ಭದಲ್ಲಿ ಅದರಲ್ಲೂ ಒಂದು ಸವಾಲು ನಿಮ್ಗಿರೋ ಅಂತದ್ದು ಏನೇನು ಸವಾಲಿದೆ ಈ ಕೋವಿಡ್ ಸಂದರ್ಭದಲ್ಲಿ ಎದುರಾಗುವಂಥ ಸವಾಲುಗಳೇನು ಲಸಿಕಾ ಅಭಿಯಾನವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸೋದಕ್ಕೆ ಯಾವ ರೀತಿ ಸವಾಲುಗಳು ನಿಮ್ಮ ಮುಂದೆ ಇದೆ ಅಂತ ಯಾಕೆ ಇದು ಯಾಕೆ ಅಂತಂದರೆ ಇಡೀ ಜಗತ್ತನ್ನು ಕೋವಿಡ್ ಲಸಿಕೆ ಒಂದು ರೀತಿ ತತ್ತರಿಸುವಂತೆ ಮಾಡಿರುವಂಥದ್ದು ನಾವು ನೋಡ್ತೇವೆ ಕಳೆದ ವರ್ಷ ಸಾಕಷ್ಟು ರೀತಿಯಲ್ಲಿ ಹಾನಿ ಉಂಟು ಮಾಡಿದೆ ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಮತ್ತು ಮಾನಸಿಕವಾಗೂ ಕೂಡ ಒಂದು ರೀತಿ ಜರ್ಜರಿತರನ್ನಾಗಿ ಮಾಡುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಮಾನಸಿಕವಾಗೂ ಸಾಕಷ್ಟು ಘಾಸಿ ಉಂಟು ಮಾಡಿದೆ ಸೊ ಈ ಒಂದು ಪ್ಯಾಂಡಮಿಕ್ ಟೈಮ್ ಅಲ್ಲಿ ಸಾಂಕ್ರಾಮಿಕದ ಸಂದರ್ಭದಲ್ಲಿ ನಿಮ್ಗೆ ಎದುರಾಗಿರುವಂತಹ ಸವಾಲುಗಳು ಏನು ಅಂತ ಹೌದು ಇವಾಗ ಎಲ್ಲರೂ ನಾನು ಆವಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡೆ ಎಲ್ಲಾ ಫ್ಯಾಮಿಲೀಸ್ಗೆ ಇದೇನು ಭಯ ಪಡ್ಬೇಡಿ ಬನ್ನಿ ಅಂತ ಅದ್ ಒಂದೇ ನಮ್ದು ಚಾಲೆಂಜ್ ಎಲ್ಲರೂ ಇನ್ವಾಲ್ವ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಈಗ ಆಗಿದ್ದಾರೆ ಆದ್ರೆ ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಮನೇಲಿ ಮಕ್ಕಳು ಇವಾಗ ಕರ್ಕೊಂಡ್ ಬಂದ್ರೆ ಏನಾಗುತ್ತೆ ಅಂತ ಆತಂಕ ಇದೆ ಅದ್ ಬಂದು ಬಿಟ್ಟು ಬೇರೆ ನಮಗೆ ಚಾಲೆಂಜ್ ಏನಿಲ್ಲ ರೆಗ್ಯುಲರ್ ಪ್ರೋಗ್ರಾಮ್ ಪಲ್ಸ್ ಪೋಲಿಯೋ ನಾವು ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಸಿದ್ಧತೆ ಇದೆ ಪೊಟೆನ್ಸಿ ಆಫ್ ದಿ ವ್ಯಾಕ್ಸಿನ್ ಚೆನ್ನಾಗಿದೆ ಪ್ರತಿ ವರ್ಷ ಏನಿದೆ ಅದೇ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ ಆದ್ರೆ ಜನಗಳ ಹತ್ರ ಅದೇನ್ ಭಯ ಇದೆ ಕೋವಿಡ್ ಟೈಮಲ್ಲಿ ಬಂದ್ರೆ ನಾವು ಏನಾಗುತ್ತೆ ಅಂತ ಆ ಭಯನ ಬಿಟ್ಟು ಬಂದ್ಬಿಟ್ರೆ ನಮ್ದು ಯಾವ್ದು ಚಾಲೆಂಜೇ ಇಲ್ಲ ಅದ್ ಒಂದೇ ಚಾಲೆಂಜ್ ನಮಗೆ ಜನ ಇನ್ ಇನ್ವಾಲ್ವ್ಮೆಂಟ್ ಆಗ್ಬೇಕು ಮಕ್ಕಳನ್ನ ಕರ್ಕೊಂಡ್ ಬಂದು ಆದ್ರೆ ಒಂದ್ ರಿಕ್ವೆಸ್ಟ್ ಅದ್ರಲ್ಲಿ ನಾನು ಪೋ ಇದು ಕೋವಿಡ್ ನೈನ್ಟೀನ್ ಇನ್ಫೆಕ್ಷನ್ ಆಗಿರೋ ಮಾತ್ರ ಬರ್ಬೇಕು ಅಷ್ಟೇ ಒಂದೇ ರಿಕ್ವೆಸ್ಟ್ ಬೇರೆ ನಮ್ಗೆ ಯಾವ್ದು ಚಾಲೆಂಜ್ ಇಲ್ಲ ನಮ್ಮ ಹತ್ರ ಸುರ ನೀವೇ ಹೇಳಿದ್ರಿ ಸುರಕ್ಷತೆ ಕೇಂದ್ರ ಆಯ್ತು ಕೇಂದ್ರ ಎಲ್ಲ ಸುರಕ್ಷತೆ ಕೇಂದ್ರ ಅಂತ ಹೇಳಿದ್ರಿ ನಂಗೆ ಬಹಳ ಖುಷಿ ಆಯ್ತು ಅದೇ ತರ ನಾವು ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಆದ್ರೆ ಚಾಲೆಂಜ್ ಅಂದ್ರೆ ಮನೆ ಮನೆ ಅವರು ಇನ್ವಾಲ್ವ್ ಆಗ್ಬೇಕು ಏನು ಭಯ ಆತ ಪಡ್ದಂಗೆ ನಮ್ಮ ಹತ್ರ ಕೇಂದ್ರಕ್ಕೆ ಬಂದ್ಬಿಟ್ಟು ಸುರಕ್ಷತಾ ಕೇಂದ್ರಲ್ಲಿ ಲಸಿಕೆ ಪಡ್ಕೊಂಡ್ರೆ ನಮ್ಗೆ ಯಾವ್ದು ಚಾಲೆಂಜ್ ಮನೇಲಿ ಬರೀ ಮಹಿಳೆಯರೇ ಅಲ್ಲ ಈ ಲಸಿಕೆ ಹಾಕ್ಸೋದ್ರಲ್ಲಿ ಪುರುಷರ ಪಾತ್ರನು ಬಹಳ ಮುಖ್ಯ ಇದೆ ಅಂತ ಪುರುಷರಿಗೆ ಏನ್ ಸಲಹೆ ಕೊಡ್ತೀರಾ ನೀವು ಅಂತ ಇಲ್ಲ ಅವರು ಅಷ್ಟೇ ಇನ್ವಾಲ್ವ್ಮೆಂಟ್ ಇರ್ತಾರೆ ಆದ್ರೆ ನಮ್ಗೆ ಜಾಸ್ತಿ ಲೇಡೀಸ್ ಮಹಿಳೆಯರು ಏನಿರ್ತಾರೆ ಇರ್ತಾರೆ ಅವ್ರು ಡಿಸಿಷನ್ ಮೇಕರ್ ಇರ್ತಾರೆ ಇಬ್ರು ಡಿಸಿಷನ್ ಮೇಕರ್ ಇರ್ತಾರೆ ಆದ್ರೆ ಮಕ್ಳಿಗಂದ್ರೆ ಸ್ವಲ್ಪ ತಾಯಿ ಮೇಲೆ ಜಾಸ್ತಿ ಪ್ರೀತಿ ನನ್ ಪರ್ಸನಲ್ ಒಪಿನಿಯನ್ ಆದ್ರೆ ಅವ್ರು ಇಷ್ಟ ಪಡದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸೊ ಇಡೀ ರಾಜ್ಯದಲ್ಲಿ ಕೋವಿಡ್ ಲಸಿಕೆ ಒಂದು ವಿಚಾರಕ್ಕೆ ಬರೋದಾದ್ರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇರುವಂಥದ್ದು ಜನಸಂಖ್ಯೆ ಇರುವಂಥದ್ದು ಮತ್ತು ಸಾಕಷ್ಟು ವಸತಿ ಸಂಕೀರ್ಣಗಳಿರುವಂಥ ಪ್ರದೇಶ ಬೆಂಗಳೂರು ಬೆಂಗಳೂರಲ್ಲೂ ಒಂದು ದೊಡ್ಡ ಟಾಸ್ಕ್ ಇದು ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಯಾವುದು ಚುನಾವಣೆ ಅಂತಾರೆ ಮತದಾರನೇ ಹೆಚ್ಚಿನ ಪ್ರಮಾಣದಲ್ಲಿ ಆಗೋಲ್ಲ ಇಲ್ಲಿ ಅಂದರೆ ಅಷ್ಟೊಂದು ನಿಷ್ಕಾಳಜಿ ಇರುವಂಥ ನಗರ ಪ್ರದೇಶದ ಎಜುಕೇಟೆಡ್ ವಲಯನೂ ಕೂಡ ನಿಷ್ಕಾಳಜಿ ತೋರಿಸುವಂಥದ್ದು ನಾವು ನೋಡ್ತೇವೆ ಸೊ ಇಲ್ಲಿ ಬೆಂಗಳೂರು ನಗರದಲ್ಲಿ ಈ ಜನನಿ ಬಿಡ ಪ್ರದೇಶಗಳಲ್ಲಿ ತಲುಪುವಂಥದ್ದು ಕೂಡ ಒಂದು ಸವಾಲು ನೀವು ಆವಾಗಲೇ ತೋರಿಸಿದ್ರಿ ನಾವೆಲ್ಲ ಚಿತ್ರಗಳೆಲ್ಲ ನೋಡಿದ್ರಿ ನಾವು ಈ ಕುಗ್ಗಾಡ ಪ್ರದೇಶಗಳಿಗೆ ಹೋಗ್ತಾರೆ ಲಸಿಕೆನ ಇದು ಮಾಡಲಿಕ್ಕೆ ಹೋಗಿ ಅವರಿಗೆ ಲಸಿಕೆ ಹಾಕುವಂಥದ್ದು ನೀರಲ್ಲಿ ಹೋಗ್ತಾರೆ ಎಲ್ಲೆಲ್ಲ ಹೆಂಗೆಂಗೋ ಹೋಗ್ತಾರೆ ನಾವು ಇದನ್ನು ನೋಡಿ ಒಂದು ರೀತಿ ನಮಗೆಲ್ಲ ಒಂದು ರೀತಿ ರೋಮಾಂಚನ ಆಗುತ್ತೆ ಆದರೆ ನಗರ ಪ್ರದೇಶಗಳಲ್ಲಿ ಜನನಿ ಬಿಡ ಪ್ರದೇಶಗಳಲ್ಲಿ ಒಳಗಡೆ ನುಗ್ಗಿ ಮಾಡುವಂಥದ್ದು ಸವಾಲು ಇದು ನಮ್ಗೆ ಎರಡೂ ಒಂದೇನೆ ಎರಡು ಟಾಸ್ಕ್ ಚಾಲೆಂಜಿಂಗ್ ಇದೆ ಇವಾಗ ನಮ್ಗೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದನ್ನ ನಮ್ಗೆ ಏನು ಅನಿಸ್ತಾ ಇಲ್ಲ ಆತರ ನೋಡಿ ಎಲ್ಲ ನಾವು ಇನ್ನೂರ ಐವತ್ ಮಕ್ಕಳಿಗೆ ಒಂದು ಬೂತ್ ಅಂತ ಮಾಡಿದೀವಿ ಅದು ಐ ಸಿ ಏನ್ ಮಾಡಿದೀವಿ ಬೂತ್ ಬ್ಯಾನರ್ ಇರುತ್ತೆ ಮತ್ತೆ ಪೋಸ್ಟರ್ಸು ಆಮೇಲೆ ಟಿವಿ ಮೂಲಕ ಮತ್ತೆ ರೇಡಿಯೋ ಮೂಲಕ ಎಲ್ಲಾರ್ಗೂ ಹೋಗಿರುತ್ತೆ ಆಮೇಲೆ ಮುಖ್ಯವಾಗಿ ನೀವು ಆವಾಗಲೇ ತೋರ್ಸ್ದಂಗೆ ಇದ್ ಬೇರೆ ಇದೆ ನಿಯರೆಸ್ಟ್ ಬೂತ್ ಯಾವ್ದಿದೆ ಅಂತ ಅದರಿಂದ ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಕವರ್ ಆಗುತ್ತೆ ಅನ್ಕೊಂಡು ಇವನ್ ನಗರ ಪ್ರದೇಶದಲ್ಲಿ ಬಿ ಬಿ ಎಂ ಪಿ ಏರಿಯಾದಲ್ಲೂ ಅಷ್ಟೇ ನಮ್ಗೆ ಏನು ಅನ್ಸಲ್ಲ ಚಾಲೆಂಜಿಂಗ್ ಆಗಿ ನಮ್ದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನಮ್ಮ ವರ್ಕರ್ಸ್ ಬಹಳ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇನ್ನೂ ಮಾಡ್ತಾರೆ ಅಂತ ನಮ್ಗೆಲ್ಲಾರ್ಗೂ ಇದಿದೆ ಆಶಾ ವರ್ಕರ್ಸ್ ಅಂಗನವಾಡಿ ವರ್ಕರ್ಸ್ ಮತ್ತೆ ಜೂನಿಯರ್ ಇವರು ಕ್ರಿಯಾ ಮಹಿಳಾ ಆರೋಗ್ಯ ಸಹಾಯಕಿಯವರು ಇರ್ಬೋದು ಪುರುಷ ಆರೋಗ್ಯ ಸಹಾಯಕರು ಎಲ್ಲರ ಇನ್ವಾಲ್ವ್ಮೆಂಟ್ ಇದ್ದಾರೆ ಅದ್ರಲ್ಲಿ ನಮ್ಮ ಮೆಡಿಕಲ್ ಆಫೀಸರ್ಸ್ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಟ್ರೈನಿಂಗು ಮತ್ತೆ ಇನ್ವಾಲ್ವ್ಮೆಂಟ್ ಒಂದು ಹಬ್ಬ ತರ ಮಾಡ್ತಾರೆ ಅದೇ ಖುಷಿ ನಮ್ಗೆ ಅವರು ಒಂಥರ ಒಂದೊಂದು ಪ್ರಾಥಮಿಕ ಆರೋಗ್ಯ ಇದ್ರಲ್ಲಿ ಇವತ್ತಿಂದಾನೆ ಒಂದು ಹಬ್ಬ ತರ ಇನ್ವಾಲ್ವ್ ಆಗ್ತಾರೆ ಅವರು ಈ ಪ್ರೋಗ್ರಾಮ್ ಅಂದ್ರೆ ಪಲ್ಸ್ ಪೋಲಿಯೋ ಅಂದ್ರೆ ಒಂಥರ ಹಬ್ಬ ಬಂದಂಗ ಆಗುತ್ತೆ ಅವ್ರಿಗೆ ಎಲ್ಲಾರ್ಗು ಇನ್ವಾಲ್ವ್ ಮಾಡ್ಕೊಂಡು ಯಾವ ತರ ಯಾವ ಟೈಮ್ಗೆ ಎಲ್ಲಿ ಹೋಗ್ಬೇಕು ಯಾರ್ಯಾರು ಕಾರ್ಯಕರ್ತರ ಏನ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಮಾಡ್ಕೊಂಡು ಅವ್ರು ಹಂಡ್ರೆಡ್ ಪರ್ಸೆಂಟ್ ಕವರ್ ನಾನ್ ಗುರಿ ಸಾಧಿಸಬೇಕು ಒಂದ್ ಹಠದ ಮೇಲೆ ಎಲ್ಲಾರು ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡ್ಕೊಂಡು ಅಂದ್ರೆ ಪಲ್ಸ್ ಪೋಲಿಯೋ ಹಾಕೋದಲ್ದಿರ ಈಗ ಸೆಲ್ಫಿ ಕೂಡ ತಗೊಂತಾರೆ ಈಗ ಜನಗಳ ಬಂದು ಅಂದ್ರೆ ಬಂದು ಒಂದು ರೀತಿ ನಾನು ನನ್ನ ಮಕ್ಕಳಿಗೆ ಲಸಿಕೆ ಹಾಕ್ಸಿದೀನಿ ನೀವು ಹಾಕ್ಸಿ ಅನ್ನುವಂತ ಅಭಿಯಾನಗಳು ಕೂಡ ಪ್ರತಿ ವರ್ಷ ನಾವು ನಡೆಯುವಂತದ್ದು ಕೂಡ ನಾವು ನೋಡ್ತೇವೆ ಅಂದ್ರೆ ಆ ರೀತಿಯ ಒಂದು ಉತ್ಸಾಹ ಒಂದು ರೀತಿಯ ಒಂದು ಇದು ಉಮೇದು ಬರಬೇಕು ಲಸಿಕೆ ಹಾಕ್ಸೋ ವಿಚಾರದಲ್ಲಿ ಅಂತ ಇದು ಮಾಡ್ತಾ ಈ ನಗರ ಪ್ರದೇಶಗಳಲ್ಲಿ ವಸತಿ ಸಂಕರಣಗಳು ಇರ್ತವೆ ರೆಸಿಡೆನ್ಶಿಯಲ್ ಅಸೋಸಿಯೇಷನ್ಸ್ ಇರ್ತವೆ ಸೊ ಅವರ ಅಂದ್ರೆ ಬಹಳಷ್ಟು ಜನ ಅವ್ರನ್ನ ಬಿಟ್ಕೊಳ್ಳಲ್ಲ ಒಳಗಡೆ ಬೇರೆ ಯಾರ ಬಂದ್ರು ಸೊ ಇದು ಹೇಗೆ ಅಂತ ನಿಮ್ಗೆ ಆವಾಗ್ಲೇ ಹೇಳಿದೆ ಎರಡು ತಿಂಗಳು ಬೇಕು ನಮಗೆ ಅಂತ ಇದೇ ಪ್ರಾಬ್ಲಮ್ ಇಂದ ಸಮಸ್ಯೆಯಿಂದ ನಾವು ಎರಡು ತಿಂಗಳು ಯಾಕೆ ನಾವು ಭಾನುವಾರ ಭಾನುವಾರ ನಾವು ಇದು ಟ್ರೈನಿಂಗ್ ಕೊಡುವಾಗ್ಲೇ ಹೇಳಿರ್ತೀವಿ ಅವರು ನೀವು ಭಾನುವಾರ ಒಂದು ಅಪಾರ್ಟ್ಮೆಂಟ್ಸ್ ಸುಮಾರು ಸಾವಿರ ಎರಡು ಸಾವಿರ ಮನೆಗಳಿರೋದು ಅಪಾರ್ಟ್ಮೆಂಟ್ ಇದೆ ಬ್ಯಾಂಗ್ಳೂರಲ್ಲಿ ಅದೇ ಒಂದು ಒಂದು ಸಿಂಗಲ್ ಹೌಸ್ ಅಂತಾನು ಇದೆ ನಮ್ಗೆ ಆಮೇಲೆ ವಟಾರ ಸ್ಲಮ್ ಏರಿಯಾದಲ್ಲೂ ಇದೆ ನಾವು ಎಲ್ಲದಕ್ಕೂ ಇದು ಮೊದಲೇ ಎರಡು ತಿಂಗಳು ಬೇಕು ಅಂತ ಇದಕ್ಕೆ ಹೇಳಿದೆ ಒಂದ್ ಒಂದ್ ಇದಕ್ಕೂ ಹೋಗಿದ್ರು ಅಪಾರ್ಟ್ಮೆಂಟ್ಗೆ ಅಲ್ಲಿ ಒಬ್ರು ಪ್ರೆಸಿಡೆಂಟ್ ಸೆಕ್ರೆಟರಿ ಇರ್ತಾರೆ ಅವ್ರಿಗೆ ಒಂದ್ ಲೆಟರ್ ಕೊಟ್ಬಿಟ್ಟು ಯಾವ ದಿವ್ಸ ನಾವು ಇಲ್ಲಿ ಬೂತ್ ಮಾಡ್ಬೇಕಾ ಇಲ್ಲ ಮೊಬೈಲ್ ಬೂತ್ ಅದ್ ಮೊದ್ಲೇ ಪ್ಲಾನ್ ಮಾಡ್ಕೊಂಡಿರ್ತೀವಿ ಅವಾಗ ಅವರು ಸೊಸೈಟಿ ಅವರು ಇನ್ವಾಲ್ವ್ ಆಗ್ತಾರೆ ಒಬ್ಬರು ಅವರೇ ಇನ್ವಾಲ್ವ್ ಆಗ್ಬಿಟ್ಟು ನಮ್ಮ ಇದ್ರಲ್ಲಿ ಇಷ್ಟ ಮಕ್ಳಿದಾರೆ ಅಂತ ಸಿದ್ಧತೆ ಪಡ್ಕೊಟ್ಟು ಈಗ ಏನಾದರೂ ಒಂದು ಈ ಲಸಿಕೆಗೆ ಸಂಬಂಧಪಟ್ಟಂಗೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಂದೇಹಗಳು ಸಾರ್ವಜನಿಕರಲ್ಲಿ ಇದ್ದರೆ ಅವ್ರು ಯಾರನ್ನು ಸಂಪರ್ಕ ಮಾಡಬೇಕು ಇದಕ್ಕೆ ಸಹಾಯವಾಣಿ ಹೇಗೆ ವ್ಯವಸ್ಥೆ ಆರೋಗ್ಯ ಸಹಾಯವಾಣಿ ಅದು ಹೇಗೆ ಕಾರ್ಯನಿರ್ವಹಿಸಿತ್ತು ಇಪ್ಪತ್ನಾಲ್ಕು ಗಂಟೆ ಏನಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಒನ್ ಜೀರೋ ಫೋರ್ ಒನ್ ನಾಟ್ ಫೋರ್ಗೆ ಫೋನ್ ಕರೆ ಮಾಡಿದ್ರೆ ಅವರು ಡೈರೆಕ್ಷನ್ ಕೊಡ್ತಾರೆ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ದು ಏನು ಸಮಸ್ಯೆ ಇದ್ರು ನಮಗೆ ಡೈರೆಕ್ಟಾಗಿ ಆಗಿ ಒನ್ ಜೀರೋ ಫೋರ್ಗೆ ಕರೆ ಮಾಡಿದ್ರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತೀವಿ ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ನೂರ ನಾಲ್ಕು ಒನ್ ಝೀರೋ ಫೋರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಇನ್ಕ್ಲೂಡಿಂಗ್ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಪಲ್ಸ್ ಪೋಲಿಯೋ ಎನಿ ಯಾವುದಾದ್ರೂ ಇದ್ರೂ ಸಮಸ್ಯೆ ಇದ್ರೂ ಹ್ಞೂ ಒನ್ ಜೀರೋ ಫೋರ್ಗೆ ಓಕೆ ಸರ್ ಈಗ ಕೊನೆಯದಾಗಿ ನಾಳೆಯ ಲಸಿಕಾ ಕಾರ್ಯಕ್ರಮದ ಬಗ್ಗೆ ನಮ್ಮ ವೀಕ್ಷಕ ಸಮುದಾಯಕ್ಕೆ ಸಂಕ್ಷಿಪ್ತವಾಗಿ ಏನು ಹೇಳ್ತೀರಾ ಮತ್ತು ಹೇಗೆ ಮನವಿ ಮಾಡ್ಕೊಳ್ತೀರಾ ನೀವು ಅಂತ ನಾನು ಅವಾಗಿಂದ ಮನವಿ ಮಾಡ್ತಾ ಇದ್ದೀನಿ ಯಾರು ಆತಂಕ ಪಡೋದು ಬೇಡ ಇದು ನೀವು ಮೊದಲಿಂದನೂ ಬಂದಿರೋದು ಈ ಸರಿ ಕೋವಿಡ್ ನೈನ್ಟೀನ್ ಇದೆ ಇನ್ಫೆಕ್ಷನ್ ಇದೆ ಅಂತ ಒಂದೇ ಒಂದು ಭಯ ಇರೋದು ಅದು ಏನು ಆತಂಕ ಪಡೆಯೋದು ಬೇಕಾಗಿಲ್ಲ ಎಲ್ಲರೂ ಇಂದ ಐದು ವರ್ಷ ಒಳಗಡೆ ಮಕ್ಕಳಿಗೆ ಎಲ್ಲರೂ ಆತಂಕ ಇಲ್ದಂಗೆ ದಯವಿಟ್ಟು ಲಸಿಕಾ ಕೇಂದ್ರ ಕರ್ಕೊಂಡು ಬಂದು ಇಮ್ಯುನೇಷನ್ ಮಾಡಿಸ್ಕೊಂಡು ಮಕ್ಕಳನ್ನ ಎರಡು ಹನಿ ಹಾಕಿಸ್ಕೊಂಡು ಪೋಲಿಯಾ ಮುಕ್ತ ಭಾರತ ಮಾಡಬೇಕು ಅಂತ ಕೇಳ್ಕೊತ ಕೇಳ್ಕೊಂತೀರ ಓಕೆ ನಾವು ಕೂಡ ವೀಕ್ಷಕರಿಗೆ ಹೇಳುವಂಥದ್ದು ಹೌದು ಈ ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲ ಪಾಲುದಾರ ಸಂಸ್ಥೆಗಳ ಜೊತೆಗೂಡಿ ಈ ಒಂದು ಪೋಲಿಯೋ ಲಸಿಕೆ ಅಭಿಯಾನವನ್ನು ಹಮ್ಮಿಕೊಂಡಿದೆ ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಎಲ್ಲ ಜನಪ್ರತಿನಿಧಿಗಳು ಧಾರ್ಮಿಕ ಮುಖಂಡರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗಿಯಾಗಿದೆ ಇದೊಂದು ಅತ್ಯಂತ ದೊಡ್ಡ ಒಂದು ಅಭಿಯಾನ ಇದು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ನಾಳೆ ನಡೀತಾ ಇದೆ ಈ ನಿಮ್ಮ ನೀವು ಮಕ್ಕಳಿಗೆ ಹಾಕ್ಸುವಂಥ ಎರಡು ಹನಿ ನಿಮ್ಮ ಮಕ್ಕಳನ್ನು ಅತ್ಯಂತ ಸುವ್ಯವಸ್ಥಿತ ರೀತಿಯಲ್ಲಿ ರಕ್ಷಣೆ ಕೊಡುತ್ತೆ ಈ ಈ ಲಸಿಕೆಯಿಂದ ಸಾಕಷ್ಟು ರೀತಿಯಲ್ಲಿ ಆರೋಗ್ಯ ಅನುಕೂಲಗಳು ಕೂಡ ಇದ್ದಾವೆ ದೇಶಕ್ಕೂ ಕೂಡ ಒಳ್ಳೆಯದು ಸಮಾಜಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾ ನೀವು ಕೂಡ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ದರೂ ಕೂಡ ಸಹಾಯವಾಣಿಯನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಸರ್ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಚಂದನ ವಾಹಿನಿ ಪರವಾಗಿ ನಿಮಗೆ ಧನ್ಯವಾದಗಳು